ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ನೀಡಿರುತ್ತೇನೆಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ದೇವರ ಹೆಸರಿನಲ್ಲಿ ಮತ್ತು ರೈತರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಪಟ್ಟು ಬಿಡದ ಛಲ, ತಾನು ನಂಬಿದ ವಿಚಾರಗಳಿಗೆ ತೋರುವ ಬದ್ಧತೆ, ನಂಬಿದವರ ಪಾಲಿಗೆ ಸದಾ ಸ್ಪಂದಿಸುವ ಗುಣ ಇರುವ ವ್ಯಕ್ತಿಗಳಿಗೆ ಹೋರಾಟ ಎಂಬುದು ಎಂದಿಗೂ ಕಟ್ಟಿಟ್ಟ ಬುತ್ತಿ. ಹೀಗೆ ಹೋರಾಟ ಮಾಡುತ್ತಲೇ ಬೆಳೆದು ನಿಂತವರು ಕರ್ನಾಟಕದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು. ಹೋರಾಟವನ್ನೇ ತಮ್ಮ ಉಸಿರು ಮತ್ತು ಹೋರಾಟದಿಂದಲೇ ಸಾಧಿಸಿದ ನಮ್ಮ ಹೆಮ್ಮೆಯ ನಾಯಕ. ಹುಟ್ಟಿದ್ದು ಕಬ್ಬಿನ ನಾಡು, ಸಕ್ಕರೆ ಜಿಲ್ಲೆ ಎನಿಸಿಕೊಂಡ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆಯಲ್ಲಿ. ಈ ಗ್ರಾಮದ ಸಾಮಾನ್ಯ ರೈತರಾದ ಸಿದ್ದಲಿಂಗಪ್ಪ ಪುಟ್ಟತಾಯಮ್ಮ ದಂಪತಿಗಳ ಮಗನಾಗಿ ಯಡಿಯೂರಪ್ಪನವರು 1943 ಫೆಬ್ರವರಿ 27 ಜನಿಸಿದರು. ಗ್ರಾಮದ ಜನರ ಪ್ರೀತಿ ಹಳ್ಳಿ ಬದುಕಿನ ಸಹೃದಯತೆಗಳೊಂದಿಗೆ ಬೆಳೆಯುತ್ತಿರುವಾಗಲೇ ಯಡಿಯೂರಪ್ಪನವರು ತಾಯಿಯನ್ನು ಕಳೆದುಕೊಂಡರು. ಆಗ ಅವರಿಗೆ ಕೇವಲ 4 ವರ್ಷ. ಇದೇ ಬೂಕನಕೆರೆಯ ಪ್ರಾಥಮಿಕ ಶಾಲೆಯಲ್ಲಿ ಯಡಿಯೂರಪ್ಪನವರು ವಿದ್ಯಾಭ್ಯಾಸ ಆರಂಭಿಸಿದರು. ಶಾಲಾ ದಿನಗಳಲ್ಲೇ ಕ್ರೀಡೆಯ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿದ್ದರು. ಇವರ ಮುಂದಾಳತ್ವದಲ್ಲಿಯೇ ಅವರ ಗೆಳೆಯರು ಆಟದಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಇದು ಇವರಲ್ಲಿರುವ ನಾಯಕತ್ವ ಗುಣಗಳನ್ನು ಜಾಗೃತಗೊಳಿಸತೊಡಗಿದವು. ಸುಸಂಸ್ಕೃತ ವಾತಾವರಣದಲ್ಲಿ ಬೆಳೆಯುತ್ತಿದ್ದ ಯಡಿಯೂರಪ್ಪನವರು ವಿಶಾಲ ಜಗತ್ತಿನತ್ತ ದಾಪುಗಾಲಿಟ್ಟರು. 5ನೇ ತರಗತಿಯ ವ್ಯಾಸಂಗ ಮುಗಿಯುತ್ತಿದ್ದಂತೆ ಯಡಿಯೂರಪ್ಪನವರ ತಾತ ಸಂಗಪ್ಪ ಶೆಟ್ಟಿ ಯಡಿಯೂರಪ್ಪ ಮತ್ತು ಅವರ ಸಹೋದರಿಯನ್ನು ಹೆಚ್ಚಿನ ವ್ಯಾಸಂಗಕ್ಕೆ 1954 ಮಂಡ್ಯ ನಗರಕ್ಕೆ ಕರೆತಂದರು. ಇದು ಯಡಿಯೂರಪ್ಪನವರ ಪಾಲಿಗೆ ಹೊಸ ಲೋಕಕ್ಕೆ ಬಾಗಿಲು ತೆರೆದಂತಾಯಿತು. ಮಂಡ್ಯ ನಗರದ ತಾಲೂಕು ಕಚೇರಿ ಬಳಿಯ ಸರ್ಕಾರಿ ಮಾಧ್ಯಮಿಕ ಶಾಲೆಯಲ್ಲಿ ಓದು ಪ್ರಾರಂಭವಾಯಿತು. ಜೊತೆಗೆ ಹೊಸ ಸ್ನೇಹಿತರ ಬಳಗವೂ ಸಿಕ್ಕಿತು. ಬಿಡುವಿನ ವೇಳೆಯಲ್ಲಿ ತಾತ ಸಂಗಪ್ಪ ಶೆಟ್ಟಿಯವರ ಅಂಗಡಿಯಲ್ಲಿ ಕುಳಿತು ತರಕಾರಿ ನಿಂಬೆಹಣ್ಣು ಮಾರಾಟವನ್ನು ಯಡಿಯೂರಪ್ಪನವರು ಮಾಡುತ್ತಿದ್ದರು. ಇದೇ ಶಾಲಾ ಮೈದಾನದಲ್ಲಿ ಕ್ರೀಡಾ ಚಟುವಟಿಕೆಗಳಲ್ಲಿ ಸಮಯ ಕಳೆಯುತ್ತಿದ್ದರು. ಈ ಮೈದಾನವೇ ಯಡಿಯೂರಪ್ಪನವರು ರಾಜಕೀಯ ರಂಗಕ್ಕೆ ಕಾಲಿಡಲು ಮುನ್ನುಡಿ ಬರೆಯಿತು. ಶಂಕರ್ ರಾವ್ ಯಡಿಯೂರಪ್ಪನವರ ನೆಚ್ಚಿನ ಸಹಪಾಠಿ. ಇವರಿಂದ ಕೃಷ್ಣಮೂರ್ತಿ ಮತ್ತು ಕೇಶವಮೂರ್ತಿ ಎಂಬ ಸೋದರರ ಪರಿಚಯವೂ ಆಯಿತು. ಇದೇ ಮೈದಾನದಲ್ಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಚೇರಿ ಮತ್ತು ಇಲ್ಲಿ ನಡೆಯುತ್ತಿದ್ದ ಕಾರ್ಯಕ್ರಮಗಳನ್ನು ಬಹಳ ಕುತೂಹಲದಿಂದ ನೋಡುತ್ತಿದ್ದ ಇವರು ನಂತರದ ದಿನಗಳಲ್ಲಿ ಸಂಘಕ್ಕೆ ಸೇರಿಕೊಂಡರು. ಸಂಘದ ಕವಾಯಿತು ಬೈಠಕ್ಗಳ ಮೂಲಕ ದೈಹಿಕ ಶಿಸ್ತನ್ನು ಮೈಗೂಡಿಸಿಕೊಳ್ಳುವ ಜೊತೆಗೆ ಅಲ್ಲಿನ ವಿಚಾರ ಸಂಕಿರಣಗಳಲ್ಲಿ ಪಾಲ್ಗೊಳ್ಳುತ್ತಾ ದೇಶದ ಸಂಸ್ಕೃತಿಯ ಮಹತ್ವವನ್ನು ಅರಿಯಲಾರಂಭಿಸಿದರು. ಇಲ್ಲಿಯೇ ಮೊದಲ ಬಾರಿಗೆ ಆರ್ಎಸ್ಎಸ್ ರಾಜ್ಯ ಸಂಚಾಲಕರಾಗಿದ್ದ ಮೈಚ ಶ್ರೀ ಜಯದೇವ್ ಅವರ ಭೇಟಿಯಾಯಿತು. ಜಯದೇವ್ ಆಗಲೇ ಯಡಿಯೂರಪ್ಪನವರಲ್ಲಿದ್ದ ನಾಯಕತ್ವದ ಗುಣಗಳನ್ನು ಗುರುತಿಸಿದ್ದರು. ಹೀಗೆ ಶುರುವಾದ ಆರ್ಎಸ್ಎಸ್ನ ನಂಟು ಇಂದಿಗೂ ಮುಂದುವರೆದಿದೆ. ಇದೇ ದಿನಗಳಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಶ್ರೀ ಗೋಲ್ವಾರ್ಕರ್ ಅವರು ಮೈಸೂರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಯಡಿಯೂರಪ್ಪನವರು ತಮ್ಮ ಸ್ನೇಹಿತರೊಂದಿಗೆ
ಮಂಡ್ಯದಿಂದ ಮೈಸೂರಿಗೆ ಸೈಕಲ್ನಲ್ಲಿ ಪ್ರಯಾಣ ಬೆಳೆಸಿ ಗೋಲ್ವಾಲ್ಕರ್ ಅವರಿಂದ ರಾಷ್ಟ್ರಾಭಿಮಾನದ ಹಲವು ವಿಚಾರಗಳನ್ನು ಕೇಳಿ ತಿಳಿದು ಸ್ಫೂರ್ತಿ ಪಡೆದರು. ಇದೇ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ವಿಶೇಷ ಜಿಲ್ಲಾಧಿಕಾರಿಯಾಗಿದ್ದ ಬಸವಪ್ಪನವರು ತರುಣ ಯಡಿಯೂರಪ್ಪ ಮತ್ತು ಶಂಕರ್ ರಾವ್ ಅವರ ಚಟುವಟಿಕೆಗಳನ್ನು ಮತ್ತು ಅವರ ಉತ್ಸಾಹವನ್ನು ಅತಿ ಹತ್ತರದಿಂದ ಗಮನಿಸಿ ಪ್ರೋತ್ಸಾಹಿಸಿದರು. ಓದಲೆಂದು ಬಂದ ಯಡಿಯೂರಪ್ಪನವರ ಬದುಕಿನಲ್ಲಿ ಇನ್ನೇನೋ ಆಗಬೇಕೆಂದು ಕಾಲ ನಿರ್ಧರಿಸಿದಂತಿತ್ತು. ಬೆಂಗಳೂರಿನ ಸಂಜಯ್ ಕಾಲೇಜೊಂದರಲ್ಲಿ ಪದವಿ ವ್ಯಾಸಂಗ ಆರಂಭಿಸಿದರು. ಈ ವೇಳೆಗೆ ಬಸವಪ್ಪನವರು ಮಂಡ್ಯದಿಂದ ಬೆಂಗಳೂರಿನ ಸಮಾಜ ಕಲ್ಯಾಣ ಇಲಾಖೆಗೆ ವರ್ಗವಾಗಿದ್ದರಿಂದ ಅದೇ ಇಲಾಖೆಯಲ್ಲಿ ಯಡಿಯೂರಪ್ಪನವರಿಗೆ ಟೈಪಿಸ್ಟ್ ಆಗಿ ತಾತ್ಕಾಲಿಕ ಕೆಲಸವನ್ನು ಕೊಡಿಸಿದರು. ಈ ಕೆಲಸ ಮಾಡುತ್ತಿರುವಾಗಲೇ ಶೇಷಾದ್ರಿಪುರಂನಲ್ಲಿದ್ದ ಗ್ಯಾರೇಜ್ ಒಂದರಲ್ಲಿ ವಾಸವಿದ್ದು ಹತ್ತಿರದಲ್ಲೇ ಇದ್ದ ಆರ್ಎಸ್ಎಸ್ ಕಚೇರಿಯ ಚಟುವಟಿಕೆಗಳಲ್ಲೂ ಕೂಡ ಯಡಿಯೂರಪ್ಪನವರು ಭಾಗವಹಿಸಲಾರಂಭಿಸಿದರು. ಜಯದೇವ್ ಮತ್ತು ಇನ್ನಿತರ ಮುಖಂಡರು ತಮ್ಮ ಜೊತೆಯಲ್ಲೇ ಆರ್ಎಸ್ಎಸ್ ಕಚೇರಿಯಲ್ಲಿ ವಾಸ್ತವ್ಯ ಮಾಡುವಂತೆ ಸೂಚಿಸಿದ ಮೇರೆಗೆ ತಮ್ಮ ವಾಸ್ತವ್ಯವನ್ನು ಗ್ಯಾರೇಜ್ನಿಂದ ಆರ್ಎಸ್ಎಸ್ ಕಚೇರಿಗೆ ಬದಲಿಸಿದರು ಯಡಿಯೂರಪ್ಪನವರು. ಇದೇ ಸಮಯದಲ್ಲಿ ಜಯದೇವ್ ಅವರ ಸೂಚನೆಯಂತೆ ಸಮಾಜ ಕಲ್ಯಾಣ ಇಲಾಖೆಯ ತಾತ್ಕಾಲಿಕ ಕೆಲಸಕ್ಕೆ ರಾಜೀನಾಮೆ ನೀಡಿ ಆರ್ಎಸ್ಎಸ್ ಗಣ್ಯರ ನೆರವಿನಿಂದ ಆಡಿಸನ್ ಎಂಬ ಖಾಸಗಿ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡರು. ನಂತರದಲ್ಲಿ ಕಚೇರಿಯ ದೈನಂದಿನ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲಾರಂಭಿಸಿದರು. ಆಗ ಯಡಿಯೂರಪ್ಪನವರಿಗೆ 20 ವರ್ಷ. ಮೈಚಾ ಜಯದೇವ್ ಅವರೊಂದಿಗೆ ಸಂಘ ಪರಿವಾರದ ಪ್ರಮುಖರಾಗಿದ್ದ ಯಾದವರಾವ್ ಜೋಶಿ, ಹೂವೆ ಶೇಷಾದ್ರಿ, ನ ಕೃಷ್ಣಪ್ಪ ಮತ್ತು ಅಜಿತ್ ಕುಮಾರ್ ಅವರುಗಳ ಮಾರ್ಗದರ್ಶನದಲ್ಲಿ ಯಡಿಯೂರಪ್ಪನವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತರಬೇತಿ ಶಿಬಿರಗಳಲ್ಲಿ ಪಾಲ್ಗೊಂಡರು. ಯಾವುದಕ್ಕೂ ಎದೆಗುಂದದೆ ಎಲ್ಲ ಕೆಲಸವನ್ನೂ ಕೆಚ್ಚಿನಿಂದ ಮಾಡುತ್ತಿದ್ದ ಯಡಿಯೂರಪ್ಪನವರ ಬದುಕು ಅವರನ್ನು ಮುಂದೆಲ್ಲಿಗೋ ಕರೆದೊಯ್ಯಬೇಕೆಂದು ಕಾಲ ನಿರ್ಧರಿಸಿತ್ತು. ಯಡಿಯೂರಪ್ಪನವರ ಸಂಬಂಧಿ ಶಿವಕುಮಾರಣ್ಣ ಶಿಕಾರಿಪುರದಲ್ಲಿ ಕಾರ್ಯನಿರ್ವಾಹಕ ಎಂಜಿನಿಯರ್ ಆಗಿದ್ದರು. ಅವರು ತಮ್ಮ ಸ್ನೇಹಿತರಾದ ವೀರಭದ್ರಶಾಸ್ತ್ರಿಗಳ ವ್ಯವಹಾರವನ್ನು ನೋಡಿಕೊಳ್ಳಲು ಒಬ್ಬ ನಂಬಿಕಾಸ್ಥ ವ್ಯಕ್ತಿಯನ್ನು ಹುಡುಕುತ್ತಿದ್ದರು. ಶಾಸ್ತ್ರಿಗಳು ಅಕ್ಕಿಗಿರಣಿ, ಹೆಂಚಿನ ಕಾರ್ಖಾನೆ, ಹಲವು ಎಕರೆ ಜಮೀನಿನ ಒಡೆಯರಾಗಿದ್ದರು. ಇವೆಲ್ಲವನ್ನೂ ನೋಡಿಕೊಳ್ಳುವುದಕ್ಕೆ ಒಬ್ಬ ಉತ್ಸಾಹಿಯ ಅಗತ್ಯವಿತ್ತು. ಶಿವಕುಮಾರಣ್ಣ ಈ ಅವಕಾಶವನ್ನು ಯಡಿಯೂರಪ್ಪನವರ ಗಮನಕ್ಕೆ ತಂದರು. ನಂತರ ಆರ್ಎಸ್ಎಸ್ ಮುಖಂಡರಾದ ಜಯದೇವ್ ಅವರ ಅನುಮತಿ ಪಡೆದು 1965ರಲ್ಲಿ ಶಿಕಾರಿಪುರಕ್ಕೆ ತೆರಳಲು ಸಿದ್ಧರಾದರು. ಸಕ್ಕರೆ ನಾಡಿನಲ್ಲಿ ಬೆಳೆದ ಹುಡುಗನೊಬ್ಬ ಮಲೆನಾಡಿನ ಹಸಿರಿನಲ್ಲಿ ಅಡಗಿರುವ ಬದುಕಿನ ರಹಸ್ಯವನ್ನು ಅರಿಯಲು ಹೊರಟಂತೆ ಯಡಿಯೂರಪ್ಪನವರು ಶಿಕಾರಿಪುರಕ್ಕೆ ಬಂದಿಳಿದರು. ಇಲ್ಲಿಂದ ಯಡಿಯೂರಪ್ಪನವರ ಬದುಕಿನಲ್ಲಿ ಹೊಸ ಅಧ್ಯಾಯವೇ ಆರಂಭವಾಯಿತು. ಶಿಕಾರಿಪುರದಲ್ಲಿ ತಮ್ಮ ದೈನಂದಿನ ಕೆಲಸಗಳ ಜೊತೆಯಲ್ಲೇ ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿಯೂ ಸಕ್ರಿಯರಾದ ಯಡಿಯೂರಪ್ಪನವರು ಎಂದಿನಂತೆ ತಮ್ಮ ವ್ಯಕ್ತಿತ್ವ ವರ್ಚಸ್ಸಿನಿಂದ ಎಲ್ಲರ ಮನಗೆದ್ದರು. ವೀರಭದ್ರಶಾಸ್ತ್ರಿಗಳ ಕುಟುಂಬವೇ 1967ರಲ್ಲಿ ಶಾಸ್ತ್ರಿಗಳ ಮಗಳಾದ ಮೈತ್ರಾದೇವಿ ಅವರೊಂದಿಗೆ ಯಡಿಯೂರಪ್ಪನವರ ವಿವಾಹ ಮಾಡಿಸಿತು. ನಂತರದ ದಿನಗಳಲ್ಲಿ ಕುಟುಂಬದ ಸಂಪೂರ್ಣ ಜವಾಬ್ದಾರಿ ಯಡಿಯೂರಪ್ಪನವರ ಹೆಗಲಿಗೆ ಬಿತ್ತು. ಮಕ್ಕಳಾದ ಪದ್ಮಾವತಿ, ಅರುಣಾದೇವಿ, ಉಮಾದೇವಿ, ರಾಘವೇಂದ್ರ, ವಿಜಯೇಂದ್ರ ಅವರೊಂದಿಗೆ ಯಡಿಯೂರಪ್ಪನವರ ಕುಟುಂಬವೂ ಬೆಳೆಯಿತು. ಸಾವಿರದ 1970ರಲ್ಲಿ ಶಿಕಾರಿಪುರ ಆರ್ಎಸ್ಎಸ್ನ ಕಾರ್ಯವಾಹ್ ಆಗಿ ನೇಮಕಗೊಂಡ ಯಡಿಯೂರಪ್ಪನವರು ನಂತರ ತಾಲೂಕಿನಲ್ಲಿ ಆರ್ಎಸ್ಎಸ್ ಸಂಘಟಿಸಿ ಜಾಗೃತಿ ಮೂಡಿಸಲು ಹಗಲಿರುಳು ಶ್ರಮಿಸಿದರು. 2ನೇ ವರ್ಷದಲ್ಲಿ ಶಿಕಾರಿಪುರ ತಾಲೂಕಿನಲ್ಲಿ ಆರ್ಎಸ್ಎಸ್ ನೆಲೆಯನ್ನು ಗಟ್ಟಿಗೊಳಿಸಿ ಜನಪ್ರಿಯರಾದ ಯಡಿಯೂರಪ್ಪನವರು
1975ರಲ್ಲಿ ಜನಸಂಘದ ಟಿಕೆಟ್ನೊಂದಿಗೆ ಶಿಕಾರಿಪುರ ಪುರಸಭೆ ಚುನಾವಣೆಗೆ ಸ್ಪರ್ಧಿಸಿ ವಿಜೇತರಾದರು. ಸದಾ ದುಡಿಯುವ ವರ್ಗ, ರೈತರ ಪರ ದನಿ ಎತ್ತುತ್ತಿದ್ದ ಯಡಿಯೂರಪ್ಪನವರ ಸಾರ್ವಜನಿಕ ಜೀವನ ಅಧಿಕೃತವಾಗಿ ಆರಂಭವಾಯಿತು. ಶಿಕಾರಿಪುರದ 5ನೇ ಡಿವಿಷನ್ನಲ್ಲಿ ಯಾವುದೇ ಅಭ್ಯರ್ಥಿಯು ಸ್ಪರ್ಧೆಗಿಳಿಯಲು ಮುಂದಾಗದ ಕಾರಣ ಸಂಘಟನೆಯ ತೀರ್ಮಾನದಂತೆ ಯಡಿಯೂರಪ್ಪನವರು ತಮ್ಮ ಪತ್ನಿ ಮೈತ್ರಾದೇವಿಯವರನ್ನು ಸ್ಪರ್ಧೆಗೆ ನಿಲ್ಲಿಸಿ ಗೆಲ್ಲಿಸಿದರು. 1975ರಲ್ಲಿ ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾಗಾಂಧಿ ತುರ್ತು ಪರಿಸ್ಥಿತಿ ಘೋಷಿಸಿದರು. ಇದನ್ನು ವಿರೋಧಿಸಿ ಹೋರಾಡಿದ ಎಲ್ಕೆ ಅಡ್ವಾಣಿ, ವಾಜಪೇಯಿ ಸೇರಿದಂತೆ ಅನೇಕ ರಾಷ್ಟ್ರನಾಯಕರು ಜೈಲು ಸೇರಬೇಕಾಯಿತು. ಕರ್ನಾಟಕದಲ್ಲಿಯೂ ಕೂಡ ಯಡಿಯೂರಪ್ಪನವರು ಸೇರಿದಂತೆ ಮಲ್ಲಿಕಾರ್ಜುನಯ್ಯ, ಕರಂಬಳ್ಳಿ ಸಂಜೀವ ಶೆಟ್ಟಿ, ಪಿವಿ ಕೃಷ್ಣಭಟ್, ಎಕೆ ಸುಬ್ಬಯ್ಯ ಮತ್ತಿತರ 40 ನಾಯಕರು ಬಳ್ಳಾರಿ ಜೈಲು ಸೇರಬೇಕಾಯಿತು. 45 ದಿನಗಳ ಕಾಲ ಬಳ್ಳಾರಿ ಜೈಲಿನಲ್ಲಿದ್ದು ಅಲ್ಲಿನ ಖೈದಿಗಳಿಗೆ ನೀಡುತ್ತಿದ್ದ ಆಹಾರ ಮತ್ತು ಇತರೆ ವ್ಯವಸ್ಥೆಗಳಲ್ಲಿ ಇರುವ ವ್ಯತ್ಯಾಸವನ್ನು ಖಂಡಿಸಿ ಹೋರಾಟ ನಡೆಸಿ ಅವರಿಗೆ ನ್ಯಾಯ ಕೊಡಿಸುವಲ್ಲಿ ಸಫಲರಾದರು. ಯಡಿಯೂರಪ್ಪನವರ ಜನಪ್ರಿಯತೆ 1977ರಲ್ಲಿ ಶಿಕಾರಿಪುರ ಪುರಸಭೆಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಕಾರಣವಾಯಿತು. ಅಧಿಕಾರ ವಹಿಸಿಕೊಳ್ಳುತ್ತಿದ್ದಂತೆ ಶಿಕಾರಿಪುರದಲ್ಲಿ ಹೊಸ ಕಾಮಗಾರಿಗಳು ನಡೆದವು. ಬಸ್ ಸ್ಟ್ಯಾಂಡ್ ನಿರ್ಮಾಣ, ಬೀದಿ ದೀಪಗಳಿಗೆ ಟ್ಯೂಬ್ಲೈಟ್ಗಳನ್ನು ಅಳವಡಿಸಿದ್ದು ಇವರ ಅವಧಿಯಲ್ಲೇ. ಅಭಿವೃದ್ಧಿಯೇ ಆಡಳಿತದ ಮಂತ್ರ ಎಂದು ಸದಾ ಹೇಳುವ ಯಡಿಯೂರಪ್ಪನವರ ಮಾತು ಮೊದಲಾಗಿದ್ದು ಇಲ್ಲೇ. ಅನ್ಯಾಯ ಅವ್ಯವಸ್ಥೆಯ ವಿರುದ್ಧ ಸಿಡಿದೇಳುವ ಗುಣ, ಹೋರಾಟದ ಕಿಚ್ಚು ಅವರಲ್ಲಿ ಸದಾಕಾಲ ಹೊಮ್ಮುತ್ತಲೇ ಇದೆ. ಕಾಲ ಸಂದರ್ಭ ಯಾವುದೇ ವ್ಯವಸ್ಥೆ ಅನ್ಯಾಯಕ್ಕೆ ಕಾರಣವಾದರೂ ಅದನ್ನು ಯಡಿಯೂರಪ್ಪನವರು ಪ್ರತಿಭಟಿಸುತ್ತಲೇ ಬಂದಿದ್ದಾರೆ. ಯಡಿಯೂರಪ್ಪನವರೊಳಗೆ ದೃಢ ಮನಸ್ಸಿನ ದಿಟ್ಟ ನಾಯಕ ಇರುವಂತೆ ಸಹೃದಯವೂ ಇದೆ. ಯಾವುದೇ ವ್ಯಕ್ತಿ ಅಥವಾ ಸಮುದಾಯದ ಸಮಸ್ಯೆಗಳಿಗೆ ಮಿಡಿಯುವ ತಾಯಿಗುಣವೂ ಅವರಲ್ಲಿದೆ. ತಂದೆಯವ್ರ ಸ್ವಭಾವ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ವಜ್ರೋದಪ್ಪಿ ಕಠೋರಾಣಿ ಮೃದುವಿನಿ ಕುಸುಮಾದಪ್ಪಿ ಅಂತ ಹೇಳ್ತಾರೆ. ಆ ಥರ ನಾನು ಕಂಪ್ಯಾರಿಸನ್ ಕೊಡ್ಬೋದು. ವಜ್ರದಷ್ಟು ಕಠಿಣ, ಕುಸುಮದಷ್ಟು ಮೃದು ಅಂತ ಹೇಳ್ಬೋದು. ಸಾಕಷ್ಟು ಸಂಗತಿಗಳನ್ನ ನಾನು ತುಂಬ ಹತ್ತಿರದಿಂದ ನೋಡಿದ್ದೇನೆ. ಅವ್ರು ಎಷ್ಟೊಂದು ಕಠಿಣವಾಗಿ ಡಿಸಿಷನ್ಗಳು ತಗೋತಾರೆ, ಅಷ್ಟೇ ಬೇಗ ಕರ್ಗೂ ಬಿಡ್ತಾರೆ ತುಂಬ ವಿಚಾರಗಳು ಬಂದಾಗ. ಆ ರೀತಿ ಸುಮಾರು ಸಂದರ್ಭಗಳಲ್ಲಿ ನಮ್ಮ ಅನುಭವಕ್ಕೂ ಕೂಡ ಬಂದಿದೆ. ಭಾರತೀಯ ಜನತಾ ಪಕ್ಷವನ್ನು ಕೇವಲ ನಗರ ಮತ್ತು ಮೇಲ್ವರ್ಗ ಕೇಂದ್ರಿತ ಪಕ್ಷವನ್ನಾಗಿ ಕಟ್ಟಿ ಬೆಳೆಸಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದ ಯಡಿಯೂರಪ್ಪನವರು ಗ್ರಾಮೀಣ ಪ್ರದೇಶಗಳಲ್ಲಿ ಪಕ್ಷದ ವರ್ಚಸ್ಸು ಬೆಳೆಸಲು ರೈತ, ದಲಿತ, ಕೂಲಿ ಕಾರ್ಮಿಕ, ಹಿಂದುಳಿದ ಸಮುದಾಯಗಳಿಗೆ ಸ್ಪಂದಿಸುತ್ತಾ ಸಂಘಟನೆ ನಡೆಸಿದರು. ಸ್ವತಃ ಸೈಕಲ್ ಏರಿ ಕ್ಷೇತ್ರದ ಉದ್ದಗಲಕ್ಕೂ ಸಂಚರಿಸುತ್ತಿದ್ದ ಯಡಿಯೂರಪ್ಪನವರು ಕಾಮಗಾರಿಗಳ ಪ್ರಗತಿ, ಸಮಸ್ಯೆಗಳನ್ನು ಆಲಿಸುತ್ತಾ ಜಿಲ್ಲಾದ್ಯಂತ ಜನಪ್ರಿಯ ನಾಯಕರಾದರು. ಎಂದಿನಂತೆ ಸೈಕಲ್ನಲ್ಲಿ ಕ್ಷೇತ್ರ ಸಂಚಾರಕ್ಕೆ ಹೊರಟಿದ್ದ ಯಡಿಯೂರಪ್ಪನವರ ಮೇಲೆ ಆಗ ಮಂತ್ರಿಯಾಗಿದ್ದ ಕೆ ವೆಂಕಟಪ್ಪನವರ ಪಿತೂರಿಯಂತೆ ವ್ಯಕ್ತಿಯೊಬ್ಬ ಮಾರಣಾಂತಕವಾಗಿ ಹಲ್ಲೆ ನಡೆಸಿಬಿಟ್ಟ. ಅಲ್ಲಿದ್ದ ಸ್ಥಳೀಯರು ತಕ್ಷಣ ಯಡಿಯೂರಪ್ಪನವರನ್ನು ಚಿಕಿತ್ಸೆಗಾಗಿ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಿದರು. ಇದಾದ 1 ತಿಂಗಳ ನಂತರ ಆಸ್ಪತ್ರೆಯಿಂದ ಮನೆಗೆ ಮರಳಿದ ಯಡಿಯೂರಪ್ಪನವರು ಮತ್ತೆ ಹೋರಾಟಕ್ಕೆ ಸಜ್ಜಾದರು. ಇದೇ ವೇಳೆ ಜನಸಂಘದ ತಾಲೂಕು ಅಧ್ಯಕ್ಷ ಸ್ಥಾನ ದೊರೆಯಿತು. ಇದೇ ಸಮಯದಲ್ಲಿ ಕೂಲಿಗಾಗಿ ಕಾಳು ಯೋಜನೆಯಲ್ಲಿ ಆದ ಅವ್ಯವಹಾರದ ವಿರುದ್ಧ ಮತ್ತು 1981ರಲ್ಲಿ ಜೀತದಾಳು ಮುಕ್ತರಿಗೆ ಪುನರ್ವಸತಿ ಕಲ್ಪಿಸುವುದಕ್ಕಾಗಿ ಪಾದಯಾತ್ರೆಯನ್ನು ಶಿಕಾರಿಪುರದಿಂದ ಶಿವಮೊಗ್ಗದವರೆಗೆ ಕೈಗೊಂಡು ಜನರ ಮನಸ್ಸು ಗೆದ್ದು ಶೋಷಿತರ ನಾಯಕರಾಗಿ 100 ದಿನಗಳ ಧರಣಿಯನ್ನು ನಡೆಸಿ 1700 ಜೀತ ವಿಮುಕ್ತರಾದವರಿಗೆ ವಸತಿ ಕಲ್ಪಿಸಲು ಕಾರಣರಾದರು. ಯಡಿಯೂರಪ್ಪನವರ ಹೋರಾಟದ ವ್ಯಕ್ತಿತ್ವ ಮತ್ತು ನಾಯಕತ್ವದ ಜನಪ್ರಿಯತೆ ರಾಜ್ಯವಷ್ಟೇ ಅಲ್ಲ ರಾಷ್ಟ್ರನಾಯಕರನ್ನೂ ತಲುಪಿತು. ಇದಕ್ಕೆ ಸಾಕ್ಷಿ ಭಾರತೀಯ ಜನತಾ ಪಕ್ಷದ ಅಗ್ರನಾಯಕರಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ವತಃ ಶಿವಮೊಗ್ಗಕ್ಕೆ ಭೇಟಿ ನೀಡಿ ಯಡಿಯೂರಪ್ಪನವರ ಕಾರ್ಯಗಳಿಗೆ ಮೆಚ್ಚುಗೆ ಸೂಚಿಸಿದರು. ಹೋರಾಟ ವ್ಯಕ್ತಿ ಅಂತ ಹೇಳಲೇಬೇಕು, ಅದನ್ನು ಹೋರಾಟದಲ್ಲೇ ಬಂದಿರೋದು ಅವರು. ವಾಜಪೇಯಿಯೇ ಒಂದ್ಸರಿ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ ಹೇಳಿದರು. ಶಿಕಾರಿಪುರಕ್ಕೆ ಬಂದಿದ್ರು ಅವರು ಒಂದ್ಸರಿ. ಆವಾಗ
ಜನಸಂಘ ಭಾರತೀಯ ಜನತಾ ಪಕ್ಷವಾಗಿ ಹೊಸ ರೂಪ ತಳೆದಿತ್ತು. 1983ನೇ ಇಸವಿಯಲ್ಲಿ ರಾಜ್ಯ ರಾಜಕಾರಣ ಧ್ರುವೀಕರಣಕ್ಕೆ ಸಾಕ್ಷಿಯಾಯಿತು. ತಮ್ಮ ವೈಯಕ್ತಿಕ ವರ್ಚಸ್ಸು ಜನಸೇವೆಯಿಂದ ಗುರುತಿಸಿಕೊಂಡಿದ್ದ ಯಡಿಯೂರಪ್ಪನವರು ಇದೇ ಸಮಯದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದರು. ಆಗ ಮಂತ್ರಿಯಾಗಿದ್ದ ಕೆ ವೆಂಕಟಪ್ಪನವರ ವಿರುದ್ಧ ಭಾರೀ ಮತಗಳೊಂದಿಗೆ ಜಯಶೀಲರಾಗಿ ವಿಧಾನಸಭೆಗೆ ಕಾಲಿಟ್ಟರು. ಯಡಿಯೂರಪ್ಪನವರು ತಮ್ಮ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟ ನಂತರದ ದಿನಗಳಲ್ಲಿ ಎಂದೂ ಸಹ ಕುಟುಂಬ ಅಥವಾ ಮನೆಗೆ ಪ್ರಾಮುಖ್ಯತೆ ನೀಡದೆ ಪಕ್ಷದ ಸಂಘಟನೆ ಮತ್ತು ಸಾರ್ವಜನಿಕರಿಗೆ ನ್ಯಾಯ ಒದಗಿಸಿಕೊಡಲು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು. ಈ ಸಮಯದಲ್ಲಿ ಧರ್ಮಪತ್ನಿ ಮೈತ್ರಾದೇವಿಯವರು ಕುಟುಂಬದ ಎಲ್ಲಾ ಜವಾಬ್ದಾರಿಗಳನ್ನು ತಮ್ಮ ಹೆಗಲಿಗೇರಿಸಿಕೊಂಡಿದ್ದರು. ಯಡಿಯೂರಪ್ಪನವರ ವಿಷಯದಲ್ಲಿ ಒಂದು ಮಾತು ಹೇಳಬೇಕು ಅಂತಂದರೆ, ಅವರು ರಾಜಕೀಯದ ಈ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ ನಂತರ ಒಂದು ಕ್ಷಣವೂ ವಿಶ್ರಾಂತಿ ತಗೊಂಡಿಲ್ಲ ಅಂತ ಕಾಣುತ್ತೆ. ಅವರು ತೀರಾ ಅನಿವಾರ್ಯವಾಗಿ ಏನಾದರೂ ಆರೋಗ್ಯದ ಸಮಸ್ಯೆ ಬಂದಿದ್ದಾಗ ವಿಶ್ರಾಂತಿ ತಗೊಂಡಿರೋದು ಬಿಟ್ಟರೆ ಅವರು ಮಾಡಿದಷ್ಟು ಪ್ರವಾಸವನ್ನು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಯಾವ ರಾಜಕೀಯ ನಾಯಕರು ಮಾಡಿಲ್ಲ. ನಾಯಕತ್ವದ ಗುಣ ಅವರಲ್ಲಿ ಹುಟ್ಟಿನಿಂದನೂ ಇತ್ತು. ಅನ್ಯಾಯದ ವಿರುದ್ಧವಾಗಿ ಸೆಟೆದೇಡಬೇಕು ಅಂತನ್ನುವಂಥದ್ದು, ಜನರ ಸಮಸ್ಯೆಗಳನ್ನು ಎತ್ತಿಕೊಂಡು ಅದಕ್ಕೆ ಧ್ವನಿ ಕೊಡಬೇಕು, ತಾನು ಹೋರಾಟ ಮಾಡಬೇಕು ಅಂತನ್ನುವಂಥದ್ದು, ನಿರಂತರವಾಗಿರ್ತಕ್ಕಂಥ ಸಕ್ರಿಯತೆ, ಈ ಥರದ್ದೆಲ್ಲ ಗುಣಗಳು ಅವರು ಮುಂಚಿನಿಂದನೂ ಸಹಜವಾಗಿಯೇ ಬಂದಿದ್ದವು. ಸಂಘದಲ್ಲಿ ಬಂದ ಸಂಘದ ಸಂಸ್ಕಾರದಿಂದಾಗಿ ಅದಕ್ಕೆ ಇನ್ನೊಂದಿಷ್ಟು ಅದಕ್ಕೆ ಮೊನಚು ಸಿಕ್ತು, ಅಥವಾ ಅದು ಶಾರ್ಪನ್ ಆಯಿತು ಅಂತ ಹೇಳ್ಬೋದು. ಆ ಗುಣಗಳು ಸಂಘದ ಒಂದು ಶಿಸ್ತಿಗೂ ಕೂಡ ಅವರು ಆ ರೀತಿ ಒಳಪಟ್ಟಿದ್ದರಿಂದ ಆ ಸಹಜವಾಗಿ ಇದ್ದಂಥ ಗುಣಗಳು ಇನ್ನಷ್ಟು ಮಿರುಗೋದಕ್ಕೆ ಅದಕ್ಕೆ ಒಂದು ಅವಕಾಶ ಸಂಘದ ಕಾರ್ಯದಲ್ಲಿ ಅವರಿಗೆ ಬಂತು. ಆರ್ಎಸ್ಎಸ್ನ ತತ್ವ ಮತ್ತು ಸಿದ್ಧಾಂತದಿಂದ ಪ್ರೇರಿತರಾದ ಯಡಿಯೂರಪ್ಪನವರು ಯಾವುದೇ ಒಂದು ಜಾತಿಯ ನಾಯಕರಾಗದೆ ಎಲ್ಲ ಸಮುದಾಯವನ್ನು ಸಮಾನವಾಗಿ ಕಂಡು ಎಲ್ಲರ ಏಳಿಗೆಗೆ ಶ್ರಮಿಸಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಘೋಷಕ್ಕೆ ಬದ್ಧರಾಗಿದ್ದಾರೆ. ಯಡಿಯೂರಪ್ಪನವರ ಪಕ್ಷನಿಷ್ಠೆ, ರಾಜಿಯಾಗದ ಗುಣ ಅವರ ನಾಯಕತ್ವದ ತೂಕವನ್ನು ಸದಾಕಾಲ ಉಳಿಸಿದೆ. ಅದಕ್ಕೊಂದು ಉದಾಹರಣೆ ಬಗರ್ ಹುಕುಂ ಹೋರಾಟ. ಈ ಸಿ ಎನ್ ಡಿ ಲ್ಯಾಂಡ್ ಅಂತೇಳಿ ಒಂದು ಕೆಟಗರಿ ಬರುತ್ತೆ ಭೂಮಿ, ಎ ಬಿ ಸಿ ಡಿ ಅಂತ. ಸಿ ಡಿ ಕೆಟಗರಿ ಜಮೀನನ್ನು ಅರಣ್ಯ ಇಲಾಖೆಗೆ ವಹಿಸ್ಬೇಕು ಅಂಥೇಳಿ ಸರ್ಕಾರ ತರಾತುರಿಯಲ್ಲಿ ಇದು ಮಾಡುತ್ತೆ. ರಾಚಯ್ಯ ಅವತ್ತು ಅರಣ್ಯ ಮಂತ್ರಿ ಆಗಿರ್ತಾರೆ ಅವರು. ಸೊ ಇವರು ಒಂದೂವರೆ ತಿಂಗಳ ಕಾಲ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾರೆ. ಪ್ರವಾಸ ಮಾಡಿ ಆ ಸಮಸ್ಯೆನೆಲ್ಲ ಹೇಳ್ತಾರೆ, ಹೀಗಿದೆ ನೀವು ಇದನ್ನು ಮಾಡಬಾರ್ದು ಅಂತ. ಆದ್ರೂ ರಾಚಯ್ಯನವರು, ಅವರು ಅರಣ್ಯ ಇಲಾಖೆ ಮಂತ್ರಿ ಆಗಿರ್ತಾರೆ, ಅವರು ವಿಧಾನಸಭೆಯಲ್ಲಿ ಮಂಡಿಸ್ತಾರೆ. ಅವತ್ತು ಯಡಿಯೂರಪ್ಪನವರು ಮಾತಾಡ್ತಾರೆ, ಮಾತಾಡಿ ಅವರು ಕುರ್ಚಿ ಬಿಟ್ಟು ಕೆಳಗೆ ಕೂತ್ಕೊಂಡ್ಬಿಡ್ತಾರೆ ವಿಧಾನಸಭೆಯ ಕೆಳಗೆ. ವಿಧಾನಸಭೆಯ ಅಧ್ಯಕ್ಷರಾದವರು ಹಿರೇಕೂರಿನ ಬಿ ಜೆ ಬಣಕ. ಅವರು ಯಾವಾಗ ಕೆಳಗೆ ಕೂತ್ಕೊಳ್ತಾರೆ ಅವಾಗ ಸಭೆಯ ಕಲಾಪ ಅಲ್ಲಿಗೆ ನಿಲ್ಲುತ್ತೆ. ಸೊ ಬಿ ಜೆ ಬಣಕರು ಹೇಳ್ತಾರೆ, ನೋಡಪ್ಪ ಯಾಕೋ ಯಡಿಯೂರಪ್ಪ ಕೂತಿದ್ದಾನೆ, ಹೋಗಿ ಮಾತಾಡ್ಸ್ಕೊಂಬರ್ರಿ ಅಂತ. ವಾಟಾಳ್ ನಾಗರಾಜ್ ಇನ್ನೊಬ್ರು ಯಾರೋ ಹೋಗ್ತಾರೆ, ಹೋಗಿ ಇವ್ರನ್ನ ಮಾತಾಡ್ತಾರೆ. ಇವ್ರಿಗೆ ಪರಿವೇ ಇರೋದಿಲ್ಲ, ಹಿಂಗೆ ಕೈ ಮುಟ್ಟಿ ಅಳಗಾಡಿಸ್ತಾರೆ, ಕಣ್ಣಾಗೆಲ್ಲ ಧಾರಾಕಾರ ನೀರು ಬರ್ತಾ ಇರುತ್ತೆ. ಅವರು ಹಾಗೆ ಕೂತಿರ್ತಾರೆ. ಆಮೇಲೆ ಕೊನೆಗೆ ಅವ್ರಿಗೆ ಎಚ್ಚರ ಬಂದ ಮೇಲೆ ಅವ್ರಿಗೆ ನೀರು ಕುಡಿಸ್ತಾರೆ, ಕುಡಿಸಿ ಆಮೇಲೆ ಕುರ್ಚಿ ಮೇಲೆ ಕುಂದಿರ್ತಾರೆ, ಅವರು ಸಮಾಧಾನ ಮಾಡ್ತಾರೆ. ಅದೇನು ಹೇಳ್ಬೇಕಂತಿದ್ದಾರೆ ನೀವು ಹೇಳ್ರಿ. ಅವಾಗ ಹೇಳ್ತಾರೆ ಯಡಿಯೂರಪ್ಪನವರು, ನಾನು ಈ ಸದನದ ಸದಸ್ಯನಾಗಿ ನಾನು ಇರುವಾಗ ಬಗರುಕುಮ ಸಾಗುವಳಿ ಮಾಡಿದಂಥ ರೈತರಿಗೆ ಮರಣ ಶಾಸನ ಬರೀಲಿಕ್ಕೆ ಅವಕಾಶ ಕೊಡಬೇಕಾತಲ್ಲ ಅಂತ ನನಗೆ ಬಹಳ ದುಃಖ ಆಯಿತು. ಅದರಿಂದ ನನಗೆ ಕಣ್ಣೀರು ಬಂತು. ನಾನು ಇದಕ್ಕೆ ಅವಕಾಶ ಕೊಡಬಾರ್ದು ಅಂಥೇಳಿ ನಾನು ಕಲಾಪದಿಂದ ಹೊರಗೆ ಉಳಿಬೇಕು ಅಂಥೇಳಿ ನಾನು ಧರಣಿ ಮಾಡಿದೆ ಅಂತ. ನಾನು ಕುರ್ಚಿ ಬಿಟ್ಟು ಕೆಳಗೆ ಕೂತೆ. ನಾನು ಅಂದರೆ ನಾನು ಅಲ್ಲಿ ಕೂತಿದ್ದೆ ಅಂದರೆ ನಾನು ಸದಸ್ಯನಾಗಿರ್ತೇನೆ, ಅದರಿಂದ ನಾನು ಅಲ್ಲಿ ಕೂತ್ಕೋಬಾರ್ದು ಅಂತೇಳಿ ಕೆಳಗೆ ಕುಂತಿದ್ದೇನೆ ಅಂಥೇಳಿ ಅವ್ರು ಹೇಳ್ತಾರೆ. ಅವತ್ತು ರಾಚಯ್ಯನವರು, ಯಡಿಯೂರಪ್ಪನವರೇ ನನ್ನ ಕಣ್ಣು ತೆರೆಸಿದ್ರಿ ನೀವು ಅಂಥೇಳಿ ಆ ಬಿಲ್ಲನ್ನು ವಾಪಸ್ ತಗೋತಾರೆ. ಕರ್ನಾಟಕದ ಇತಿಹಾಸದಲ್ಲಿ ಮೆಜಾರಿಟಿ ಇರ್ತಕ್ಕಂಥ ಒಬ್ಬ ಸರ್ಕಾರ ಮಂಡಿಸಿರೋ ಬಿಲ್ಲನ್ನು ಒಬ್ಬನೇ ಒಬ್ಬ ಸದಸ್ಯನ ಒಂದು ಆಗ್ರಹಕ್ಕೆ ಮಣದು ವಾಪಸ್ ತಗೊಂಡಿದ್ದು ಇತಿಹಾಸ. ಬಹುಶಃ ಇಡೀ ದೇಶದಲ್ಲಿ ಈ ಥರದ ನಿಮಗೆ ಒಂದು ಇದು ಸಿಗೋದಿಲ್ಲ. ಒಂದು ರೆಕಾರ್ಡ್, ಇದೊಂದು ರೆಕಾರ್ಡ್. ಬಿಜೆಪಿ ರೈತಪರ ಪಕ್ಷವಾಗಿದ್ದೇ ಈ ಸಂದರ್ಭದಲ್ಲಿ. ಶಿಸ್ತು, ಪ್ರಾಮಾಣಿಕತೆ, ಪರಿಶ್ರಮಗಳು ಯಡಿಯೂರಪ್ಪನವರನ್ನು ಬೆಳೆಸುತ್ತಲೇ ಹೋದವು. 1985ರಲ್ಲಿ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಸ್ಥಾನ, 1988ರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಅವರಿಗೆ ಒಲಿದು ಬಂತು. ಹೀಗೆ ಉನ್ನತ ಸ್ಥಾನಕ್ಕೇರಿದ ಬಳಿಕವೂ
ತಮ್ಮ ಸಂಘಟನಾ ಕಾರ್ಯಗಳನ್ನು ಯಡಿಯೂರಪ್ಪನವರು ಮರೆಯಲಿಲ್ಲ. 1986ರಲ್ಲಿ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರು ಬೃಹತ್ ಸಂಖ್ಯೆಯ ರೈತರನ್ನು ಸಂಘಟಿಸಿ ಸಮಾವೇಶವನ್ನು ಮಾಡಿದ್ದರು. 1988ರಲ್ಲಿ ರೈತ ಸಾಲ ಮನ್ನಾ ಮಾಡಲು ಆಗ್ರಹಿಸಿ ಬಸವಕಲ್ಯಾಣ ಮತ್ತು ಬನವಾಸಿಯಿಂದ ಬೆಂಗಳೂರುವರೆಗೆ ಜಾಥಾ ನಡೆಸಿದ್ದರು. ಶಿಕಾರಿಪುರ ಅವರ ಕಾರ್ಯಕ್ಷೇತ್ರವಾಗಿದ್ದ ದಿನಗಳಲ್ಲೇ ಕಾವೇರಿ ನೀರಿನ ಸಮಸ್ಯೆ ತೀವ್ರವಾಗಿತ್ತು. ತನ್ನ ಹುಟ್ಟು ಜಿಲ್ಲೆಯ ಜನರ ಸಮಸ್ಯೆಗೆ ಮಿಡಿದ ಯಡಿಯೂರಪ್ಪನವರು 1998ರಲ್ಲಿ ತಲಕಾವೇರಿಯಿಂದ ಕೆಆರ್ಎಸ್ ವರೆಗೆ ಪಾದಯಾತ್ರೆ ನಡೆಸಿ ಸರ್ಕಾರದ ಗಮನ ಸೆಳೆದಿದ್ದರು. ಪಕ್ಷ ಸಂಘಟನೆಗಾಗಿಯೂ ರಾಜ್ಯದ ಪ್ರವಾಸ ಮಾಡುತ್ತಿದ್ದ ಯಡಿಯೂರಪ್ಪನವರು ಪ್ರವಾಸದ ಸಂದರ್ಭದಲ್ಲಿ ರಾಜ್ಯದ ಜನರ ಕಷ್ಟಗಳು ಅನ್ಯಾಯಗಳನ್ನು ಗಮನಿಸಿದರು. ಇದು ಅವರೊಳಗಿನ ಹೋರಾಟದ ಕಿಡಿಯನ್ನು ತೀವ್ರವಾಗಿಸಿತು. ಸರ್ಕಾರ ಮತ್ತು ಆಡಳಿತದ ವಿರುದ್ಧ ಗುಡುಗಿ ಜನರಿಗೆ ಸಿಗಬೇಕಾದ ಸೌಲಭ್ಯ ಅನುಕೂಲಗಳನ್ನು ಲಭ್ಯವಾಗುವಂತೆ ಮಾಡಿದರು. ಕರ್ನಾಟಕದ ಮತ್ತು ಭಾರತದ ರಾಜಕೀಯದ ಇತಿಹಾಸದಲ್ಲಿ ಪರಿಶ್ರಮದಿಂದ, ಹೋರಾಟದಿಂದ, ಸ್ವಂತ ಬಲದಿಂದ ಮತ್ತು ತನಗಿದ್ದಂಥ ಎಲ್ಲ ಗ್ರಾಮಾಂತರ ಹಿನ್ನೆಲೆ ಮತ್ತು ಭಾಷೆಯ ಇತಿಮಿತಿಗಳ ನಡುವೆನೂ ಕೂಡ ಇಷ್ಟು ದೊಡ್ಡ ಪ್ರಮಾಣದ ನಾಯಕರಾಗಿ ಅವರು ಹೊರಹೊಮ್ಮಿರತಕ್ಕಂಥದ್ದು ನಿಜವಾಗ ಕೂಡ ಮೆಚ್ಚಲೇಬೇಕಾಗಿರ್ತಕ್ಕಂಥ ಅಂಶ. ಯಾರೇ ಅವರ ಪಕ್ಷದ ಎದುರಾಳಿಗಳಾಗಿರುವಂಥ ಕಾಂಗ್ರೆಸ್ನವರಿಗೆ ಅಥವಾ ಜನತಾ ಪರಿವಾರದವರಿಗೆ ಯಡಿಯೂರಪ್ಪನಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಮತ್ತೊಬ್ಬ ಪ್ರತಿನಾಯಕ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಪರಿಶ್ರಮ ಪಡ್ತಾರೆ, ಅಷ್ಟೊಂದು ತಿರುಗಾಡ್ತಾರೆ, ಅಷ್ಟೊಂದು ಸಮಯ ಕೊಡ್ತಾರೆ, ಹೋರಾಟ ಮಾಡ್ತಾರೆ, 24x7 ರಾಜಕಾರಣದಲ್ಲೇ ತೊಡಕೊಂಡಿರ್ತಾರೆ. ಲಿಂಗಾಯತ ವೀರಶೈವ ಸಮುದಾಯದಲ್ಲಿ ಬಹುತೇಕ ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್, ಜೆ ಎಚ್ ಪಾಟೀಲ್ ನಂತರ ಅವರಿಗಿಂತ ಬಹು ಹೆಚ್ಚಿನ ಪ್ರಮಾಣದ ಬೆಂಬಲವನ್ನು ಗಳಿಸಿ ಪ್ರಶ್ನಾತೀತ ನಾಯಕರಾಗಿ ಅವರಿವತ್ತು ಆ ಸಮುದಾಯದ ಪ್ರತಿನಿಧಿಯಾಗಿದ್ದಾರೆ. ಅದರ ಜೊತೆ ಜೊತೆಗೆ ಒಂದು ದೊಡ್ಡ ಸಮುದಾಯ ಅವರ ಪರ ನಿಂತಾಗಲೂ ಕೂಡ ಇತರ ಸಮುದಾಯಗಳ ಬೆಂಬಲವನ್ನು ಗಳಿಸುವಂಥದ್ರಲ್ಲೂ ಕೂಡ ಅವರು ತೋರಿಸಿರುವಂಥ ಚಾಣಾಕ್ಷತೆ, ಬುದ್ಧಿವಂತಿಕೆ ಕೂಡ ಮೆಚ್ಚಬೇಕಾಗಿರುವಂಥ ಅಂಶನೇ. 4 ಬಾರಿ ವಿಧಾನಸಭೆ ಪ್ರವೇಶಿಸಿದ ಅಪರೂಪದ ನಾಯಕ ಯಡಿಯೂರಪ್ಪನವರು ಜೆಡಿಎಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ 1994ರಲ್ಲಿ ವಿರೋಧ ಪಕ್ಷದ ನಾಯಕರಾಗಿಯೂ ಕೂಡ ತಮ್ಮ ರಾಜಕೀಯ ಸಾಮರ್ಥ್ಯವನ್ನು ಪ್ರದರ್ಶಿಸಿದರು. 1999ರಲ್ಲಿ ಅನಿರೀಕ್ಷಿತ ಸೋಲು ಎದುರಿಸಿದರೂ ವಿಧಾನ ಪರಿಷತ್ ಪ್ರವೇಶಿಸಿ ಜನರ ದನಿಯಾಗಿ ತಮ್ಮ ಸೇವೆ ಮುಂದುವರೆಸಿದರು. ಸುಮಾರು 4 ದಶಕಗಳ ಯಡಿಯೂರಪ್ಪನವರ ರಾಜಕೀಯ ಜೀವನ ಮಹತ್ವದ ತಿರುವೊಂದನ್ನು ಕಾಣುವುದಿತ್ತು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನಕ್ಕೇರಬೇಕಿತ್ತು. ಆ ದಿನವೂ ಬಂತು. ಬಿಜೆಪಿಯ ಪಾಲಿಗೆ ಯಡಿಯೂರಪ್ಪನವರು ಒಂದು ಶಕ್ತಿ. ಅವರ ರಾಜಕೀಯ ಜೀವನದ ಆರಂಭದ ದಿನಗಳಿಂದಲೂ ತಾವು ಬೆಳೆದು ಪಕ್ಷವನ್ನೂ ಬೆಳೆಸಿದರು, ಜೊತೆಗೆ ಎಲ್ಲ ವರ್ಗದ ಕಾರ್ಯಕರ್ತರನ್ನೂ ಬೆಳೆಸಿದರು. 1983ರಲ್ಲಿ ಕೇವಲ 18 ಶಾಸಕರನ್ನು ಹೊಂದಿದ್ದ ಬಿಜೆಪಿ 2004ರಲ್ಲಿ 79 ಶಾಸಕರನ್ನು ಗಳಿಸಿತು. ಇದರ ಹಿಂದೆ ಇದ್ದ ಪರಿಶ್ರಮ ಯಡಿಯೂರಪ್ಪನವರದ್ದು. ಆಗ ಇದ್ದ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಮುರಿದು ಬಿದ್ದ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷ ಬಿಜೆಪಿಗೆ ಬೆಂಬಲಿಸಿ ಸರ್ಕಾರ ರಚಿಸಲು ಮುಂದೆ ಬಂತು. ಯಡಿಯೂರಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಮತ್ತು 20 ತಿಂಗಳ ನಂತರ ಮುಖ್ಯಮಂತ್ರಿ ಸ್ಥಾನ ನೀಡುವುದಾಗಿ ಭರವಸೆ ನೀಡಿದ ಕಾರಣಕ್ಕೆ 2006ರಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಸರ್ಕಾರ ರಚನೆಯಾಯಿತು. ಹೀಗೆ ದಕ್ಷಿಣ ಭಾರತದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದ ಹೆಗ್ಗಳಿಕೆ ಯಡಿಯೂರಪ್ಪನವರಿಗೆ ಸಲ್ಲುತ್ತದೆ. ಉಪಮುಖ್ಯಮಂತ್ರಿಯಾಗಿ ಹಣಕಾಸು, ಅಬಕಾರಿ, ಭಾರಿ ಮತ್ತು ಮಧ್ಯಮ ಕೈಗಾರಿಕಾ ಖಾತೆಗಳನ್ನು ನಿರ್ವಹಿಸಿದ ಯಡಿಯೂರಪ್ಪನವರು 2 ಬಾರಿ ಬಜೆಟ್ ಮಂಡನೆ ಮಾಡಿದರು. ಈ ಅವಧಿಯಲ್ಲಿ ಕೃಷಿಗೆ ಹೆಚ್ಚಿನ ಒತ್ತು ನೀಡಿ ಪಂಚಸೂತ್ರಗಳು, ರೈತರಿಗೆ ತೆರಿಗೆ ವಿನಾಯಿತಿ, ಬೀಜ ಸಬ್ಸಿಡಿ ಪ್ರಮಾಣ ಹೆಚ್ಚಳ, ಕೃಷಿಯಲ್ಲಿ ಆಧುನಿಕತೆಯನ್ನು ಪರಿಚಯಿಸುವ ನಿಟ್ಟಿನ ಪ್ರಯತ್ನಗಳಿಗೆ ಬೆಂಬಲಿಸಿದರು. ಇದೇ ಅವಧಿಯಲ್ಲಿ ಬೆಂಗಳೂರು ಮಹಾನಗರದ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಭಾರೀ ಒತ್ತು ನೀಡಿ ಶ್ರಮಿಸಿದರು. ನಗರ ಬಹುಬ್ಯಾಂಕ್,
ಹೊಸ ಕೈಗಾರಿಕಾ ನೀತಿ ರೂಪ ಪಡೆಯಲು ಕಾರಣವಾಗಿದ್ದು ಇದೇ ಬಜೆಟ್. ಅಭಿವೃದ್ಧಿಯ ಹೆಸರಿನಲ್ಲಿ ಅಧಿಕಾರ ಹಿಡಿದ ಯಡಿಯೂರಪ್ಪನವರು ಅದನ್ನು ಕಾರ್ಯರೂಪಕ್ಕೆ ತರಲು ತಮ್ಮದೇ ಆದ ನಕ್ಷೆ ಸಿದ್ಧಪಡಿಸಿಕೊಂಡಿದ್ದರು. ಜೆಡಿಎಸ್ನೊಂದಿಗಿನ ಒಪ್ಪಂದದಂತೆ 20 ತಿಂಗಳ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಬೇಕಿತ್ತು. ಆದರೆ ಕ್ಷಿಪ್ರಗತಿಯಲ್ಲಿ ಸಾಗಿದ ರಾಜಕೀಯ ಸ್ಥಿತ್ಯಂತರಗಳ ನಡುವೆ 2007 ನವೆಂಬರ್ 12 ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಜೆಡಿಎಸ್ ಬೆಂಬಲ ವಿಫಲವಾದಾಗ ಕೇವಲ 7 ದಿನಗಳ ಕಾಲ ಅಧಿಕಾರ ನಡೆಸಿ ಯಡಿಯೂರಪ್ಪನವರು ರಾಜೀನಾಮೆ ನೀಡಿದರು. ಇದು ಅವರ ರಾಜಕೀಯ ಬದುಕಿಗೆ ಹೊಸ ರೂಪ ನೀಡಲು ಪ್ರೇರೇಪಿಸಿತು. ಹುಟ್ಟು ಹೋರಾಟಗಾರರಾದ ಅವರು ತಮ್ಮ ನಾಯಕತ್ವ ಜನಪ್ರಿಯತೆ ಬಳಸಿಕೊಂಡು ಪಕ್ಷವನ್ನು ವಿನೂತನವಾಗಿ ರಾಜ್ಯದಾದ್ಯಂತ ಸಂಘಟಿಸಿದರು. ನಂತರದ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ 33.86% ಮತಗಳಿಸಿ 110 ಸ್ಥಾನಗಳೊಂದಿಗೆ ಬಹುಮತ ಪಡೆಯಿತು. ಪಕ್ಷೇತರರ ಬೆಂಬಲದೊಂದಿಗೆ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಸ್ವತಂತ್ರವಾಗಿ ಕರ್ನಾಟಕದಲ್ಲಿ ಸರ್ಕಾರ ರಚಿಸಿತು. ಮೇ 30, 2008 ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರು 2ನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದರು. ಮೂರು ವರ್ಷಗಳ ಕಾಲ ಅಧಿಕಾರ ನಡೆಸಿದ ಯಡಿಯೂರಪ್ಪನವರು ಹಲವು ಸವಾಲುಗಳನ್ನು ತಮ್ಮ ಮುತ್ಸದ್ದಿತನ ರಾಜಕೀಯ ಅನುಭವದ ಮೂಲಕ ಸಮರ್ಥವಾಗಿ ಎದುರಿಸಿದರು. ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯವಾಗಿ ಹಲವು ಮಹತ್ವದ ಕಾರ್ಯಕ್ರಮಗಳನ್ನು ರೂಪಿಸಿ ಜಾರಿಗೆ ತರುವ ಮೂಲಕ ತಮ್ಮ ಮಹತ್ವಾಕಾಂಕ್ಷಿ ಹೆಜ್ಜೆಗುರುತುಗಳನ್ನು ದಾಖಲಿಸಿದರು. ಎರಡು ಸಾವಿರದ 2009 ಭೀಕರ ಪ್ರವಾಹದಿಂದ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತು. ಈ ಸಂದರ್ಭದಲ್ಲಿ ರಕ್ಷಣೆ ಮತ್ತು ಪರಿಹಾರ ಕಾರ್ಯಗಳಲ್ಲಿ ಯಡಿಯೂರಪ್ಪನವರು ತೋರಿದ ಬದ್ಧತೆ ಮತ್ತು ಕಾಳಜಿ ನಿಜಕ್ಕೂ ಶ್ಲಾಘನೀಯ. ಹತ್ತು ಹೆಲಿಕಾಪ್ಟರ್ಗಳು, 6 ಏರೋಪ್ಲೇನ್ಗಳು, 329 ದೋಣಿಗಳ ಮೂಲಕ ಸಾವಿರಾರು ಜನರ ರಕ್ಷಣೆಗೆ ಕಾರಣವಾದರು. ಮಂತ್ರಾಲಯದ ಯತಿವರ್ಯರು ಕೂಡ ಈ ಸಂದರ್ಭದಲ್ಲಿ ರಕ್ಷಿಸಲ್ಪಟ್ಟರು. ಹಾನಿಗೊಂಡಿದ್ದ ರಾಯಚೂರು ಮಂತ್ರಾಲಯ ಸೇತುವೆಯನ್ನು ಆಧುನಿಕ ತಂತ್ರಜ್ಞಾನದಿಂದ ನಿರ್ಮಿಸಿ ಅಸಂಖ್ಯಾತ ಭಕ್ತರ ಪ್ರೀತಿಗೆ ಪಾತ್ರರಾದರು. ಜೊತೆಗೆ ಮನೆ ಆಸ್ತಿ ಕಳೆದುಕೊಂಡ ಜನರಿಗೆ ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ಸಮರೋಪಾದಿಯಲ್ಲಿ ಕ್ರಮ ಕೈಗೊಂಡ ಯಡಿಯೂರಪ್ಪನವರು ಕಾರ್ಪೊರೇಟ್ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ 12,000 ಮನೆಗಳ ನಿರ್ಮಾಣಕ್ಕೆ ಕಾರಣರಾದರು. ಯಡಿಯೂರಪ್ಪನವರು ಸಮಾಜದ ಎಲ್ಲ ವಲಯಗಳನ್ನು ಬೆಂಬಲಿಸುವ ಮನಸ್ಸಿನವರು. ಧರ್ಮ ಸಂಸ್ಕೃತಿಯನ್ನು ಪೋಷಿಸುವುದಕ್ಕೆ ಆದ್ಯತೆ ನೀಡಿದ ಅವರು ಎಲ್ಲಾ ಸಮುದಾಯದ ಮಠ, ಮಾನ್ಯ ಮತ್ತು ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನ ನೀಡಿದರು. ವರ್ಗಗಳಲ್ಲಿ ಸುಸಜ್ಜಿತವಾದ ಹೈಕೋರ್ಟ್ ಕಟ್ಟಡಗಳ ನಿರ್ಮಾಣ, 6 ಜಿಲ್ಲೆಗಳಲ್ಲಿ ವೈದ್ಯಕೀಯ ಕಾಲೇಜುಗಳ ಸ್ಥಾಪನೆ ಮಾಡುವ ಮೂಲಕ ಶಿಕ್ಷಣಕ್ಕೆ ಆದ್ಯತೆ ನೀಡಿದ್ದಾರೆ. ರಾಜ್ಯದ ಹಿರಿಮೆಯನ್ನು ಎತ್ತಿಹಿಡಿಯುವುದಕ್ಕಾಗಿಯೇ ಬಸವ ಕಲ್ಯಾಣದಲ್ಲಿರುವ ಅನುಭವ ಮಂಟಪದ ಅಭಿವೃದ್ಧಿಗೆ ಸಹ ಒತ್ತು ನೀಡಲಾಗಿದೆ. ರಾಜ್ಯವನ್ನು ಆರ್ಥಿಕವಾಗಿ ಸಬಲಗೊಳಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಗಳನ್ನಿಟ್ಟರು. ಬಹಳ ಮುಖ್ಯವಾಗಿ ಕೃಷಿ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದ ಯಡಿಯೂರಪ್ಪನವರು ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕೃಷಿಗೆ ಪ್ರತ್ಯೇಕ ಬಜೆಟ್ ಮಂಡಿಸಿದರು. ರೈತರಿಗೆ ಉಚಿತ ವಿದ್ಯುತ್ ಪೂರೈಸುವ ಭಾಗ್ಯಜ್ಯೋತಿ, ಸಾವಯವ ಕೃಷಿಗೆ ಒತ್ತು, ಜಲಸಿರಿ ಹೆಸರಿನ ನೀರು ಸಂಗ್ರಹಿಸುವ ಯೋಜನೆ, ನೀರಾವರಿ ಪಂಪ್ಗಳಿಗೆ ವಿದ್ಯುತ್ ಪೂರೈಸುವ ನಿರಂತರ ಜ್ಯೋತಿ, ಭೂಚೇತನ, ಕೃಷಿ ಸಾಲ ಮನ್ನಾ, ಅತ್ಯಲ್ಪ ಬಡ್ಡಿದರದ ಕೃಷಿ ಸಾಲ ಹಾಗೂ ಕೃಷಿ ಮೇಳಗಳು ಜಾರಿಗೆ ಬಂದವು. ಈ ಕಾರ್ಯಕ್ರಮಗಳು ಯಡಿಯೂರಪ್ಪನವರ ರೈತಪರ ಬದ್ಧತೆಯನ್ನು ಸ್ಪಷ್ಟಗೊಳಿಸಿದವು.
ರಾಜ್ಯಾದ್ಯಂತ ಸುಮಾರು 1.40 ಲಕ್ಷ ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕಾ ಕ್ಲಸ್ಟರ್ಗಳ ನಿರ್ಮಾಣಕ್ಕೆ ಮೀಸಲಿಟ್ಟ ಹೆಗ್ಗಳಿಕೆ ಯಡಿಯೂರಪ್ಪನವರಿಗೆ ಸೇರುತ್ತದೆ. ಏರೋಸ್ಪೇಸ್ ಪಾರ್ಕ್, ಹೈಟೆಕ್ ಬಸ್ ನಿಲ್ದಾಣಗಳ ನಿರ್ಮಾಣವಾಗಿದ್ದು ಇದೇ ಅವಧಿಯಲ್ಲಿ. ಇದಲ್ಲದೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣ ಮತ್ತು ನವೀಕರಣಕ್ಕೆ ಆದ್ಯತೆ ನೀಡಿದ್ದು ಯಡಿಯೂರಪ್ಪನವರ ದೂರದೃಷ್ಟಿಗೆ ಸಾಕ್ಷಿ. ಗ್ರಾಮೀಣ ಕ್ಷೇತ್ರಗಳಿಗೆ ಸೌಲಭ್ಯಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಆದ್ಯತೆಯ ಮೇರೆಗೆ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದರು. ಬೆಂಗಳೂರು ಮಹಾನಗರದ ಅಭಿವೃದ್ಧಿ ಕಾರ್ಯಗಳ ಶ್ರೇಯ ಬಹುಪಾಲು ಯಡಿಯೂರಪ್ಪನವರದ್ದು. ಮೆಟ್ರೋ ಕಾಮಗಾರಿಗೆ ಅವರು ನೀಡಿದ ಪ್ರಾಮುಖ್ಯತೆಯಿಂದಲೇ ಕಾಮಗಾರಿ ತ್ವರಿತವಾಗಿ ನಡೆಯಲಾರಂಭಿಸಿತು. ಬೆಂಗಳೂರಿನ ಹೊರವರ್ತುಲ ರಸ್ತೆ, ಫ್ಲೈಓವರ್, ಅಂಡರ್ಪಾಸ್, ರಸ್ತೆಗಳ ಅಗಲೀಕರಣ, ಉದ್ಯಾನವನ ಮತ್ತು ಕ್ರೀಡಾಂಗಣಗಳ ನಿರ್ಮಾಣ, ಅತ್ಯಾಧುನಿಕ ಬಸ್ ಸ್ಟ್ಯಾಂಡ್ ಮತ್ತು ಬಸ್ ಶೆಲ್ಟರ್ಗಳನ್ನು ನಿರ್ಮಿಸಿ ಬೆಂಗಳೂರನ್ನು ವಿಶ್ವದರ್ಜೆಯ ನಗರವನ್ನಾಗಿ ಮಾರ್ಪಡಿಸಿದರು. ರಾಜ್ಯದ ಇತರೆ ನಗರಗಳೊಂದಿಗೆ ಸ್ವಕ್ಷೇತ್ರಗಳಾದ ಶಿವಮೊಗ್ಗ ಮತ್ತು ಶಿಕಾರಿಪುರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಆದ್ಯತೆ ಮೇಲೆ ಶ್ರಮಿಸಿ ಮೂಲಭೂತ ವ್ಯವಸ್ಥೆ ಕೊರತೆ ಇದ್ದ ಪಟ್ಟಣಗಳನ್ನು ನವ ನಗರಗಳನ್ನಾಗಿ ಮಾರ್ಪಡಿಸಿದರು. ಶಿವಮೊಗ್ಗ ಜಿಲ್ಲೆಯೊಳಗೆ ರೈತರ ಪರವಾಗಿ ನಾವಿದ್ದೀವೋ ಇಲ್ಲವೋ ಅಂತಕ್ಕಂಥ ಒಂದು ಪ್ರಶ್ನೆ ಅವತ್ತಿನ ನಮ್ಮ ರಾಜಕೀಯ ವಿರೋಧಿಗಳು ಎತ್ತಿದ್ರು. ಅವತ್ತಿನ ಶಿವಮೊಗ್ಗ ನಗರದಲ್ಲಿ ಒಂದು ಚಾರಿತ್ರಿಕ ರೈತರ ಸಮಾವೇಶ ನಡೆಸಿದ್ವಿ, ಸಾವಿರಾರು ಜನ ರೈತರನ್ನ ಸೇರಿಸಿದ್ವಿ. ಇಡೀ ಶಿವಮೊಗ್ಗ ಜಿಲ್ಲೆ ಬೆಚ್ಚಿ ಬೀಳುವಂಥ ಒಂದು ದೃಶ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಆ ಒಂದು ರೈತರ ಸಮಾವೇಶಕ್ಕೆ ರಾಜಸ್ಥಾನದ ಮುಖ್ಯಮಂತ್ರಿಯಾಗಿದ್ದಂಥ ಭೈರವ್ ಸಿಂಗ್ ಶೇಖಾವತ್ ಅವರ ಹೆಸರನ್ನ ತಾವು ಕೇಳಿದ್ದೀರಾ, ಅವರನ್ನು ನಾವು ಕರೆದ್ವಿ, ಬಂದಿದ್ದರು. ಅವರು ಬಂದು ಇಲ್ಲಿ ಆ ರೈತ ಸಮಾವೇಶದಲ್ಲಿದ್ದಂಥ ರೈತರನ್ನು ನೋಡಿ ಅವರೊಂದು ಉದ್ಗಾರ ಎತ್ತಿದ್ರು. ಆ ಉದ್ಗಾರ ಎತ್ತದ ಆ ಸಮಯದಲ್ಲಿ ಶಿವಮೊಗ್ಗ ಕರ್ನಾಟಕದಿಂದ ಭಾರತೀಯ ಜನತಾ ಪಾರ್ಟಿ ಎಮ್ ಎಲ್ ಎ ಒಬ್ಬರೇ ಇದ್ದದ್ದು, ಯಡಿಯೂರಪ್ಪನವ್ರು ಮಾತ್ರ ಇದ್ದಿದ್ದು ಒಬ್ಬರೇ. ಈ ವಾಸ್ ದಿ ಓನ್ಲಿ ಎಮ್ ಎಲ್ ಎ ಆಫ್ ಬಿ ಜೆ ಪಿ ಇನ್ ಕರ್ನಾಟಕ. ಆದರೆ ಭೈರವ್ ಸಿಂಗ್ ಶೇಖಾವತ್ ಹೇಳ್ತಾರೆ ಅವತ್ತಿನ ದಿನ ಸಭೆಯಲ್ಲಿ, ನೋಡಿ ನಿಮ್ಮ ಊರಿನಿಂದ ನೀವೊಬ್ಬ ಮುಖ್ಯಮಂತ್ರಿ ಆಗೋ ಮನುಷ್ಯನನ್ನು ನಾಯಕರನ್ನಾಗಿ ಮಾಡ್ಕೊಂಡಿದ್ದೀರಾ, ಅವ್ರ ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಆಗ ನಾನು ಭೈರವ್ ಸಿಂಗ್ ಶೇಖಾವತ್ರನ್ನ ಸಭೆ ಮುಗಿದ ಮೇಲೆ ಸ್ವಾಭಾವಿಕವಾಗಿ ಕೇಳಿದೆ, ಅಲ್ಲ ಸ್ವಾಮಿ, ತಾವು ಭಾಳ ದೊಡ್ಡವರು, ಮುಖ್ಯಮಂತ್ರಿ ಆಗಿದ್ದೀರಿ ರಾಜಸ್ಥಾನದಲ್ಲಿ, ಹೀಗೆ ಇಲ್ಲಿ ಶಿವಮೊಗ್ಗಕ್ಕೆ ಬಂದಿದ್ದೀರಾ, ಒಬ್ಬ ಎಮ್ ಎಲ್ ಎನ ಇಟ್ಕೊಂಡು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿಬಿಟ್ರಿ, ಯಾಕೋ ಸರಿಯಾಗಲಿಲ್ಲ ಅಂಥೇಳಿ ನಾನು ಮಾತಾಡಿದಾಗ ಭೈರವ್ ಸಿಂಗ್ ಸಿಂಗ್ರ ಮಾತು ನನ್ನ ಕಿವಿಯಲ್ಲಿ ಇನ್ನೂ ಹಾಗೇ ಇದೆ. ಅವ್ರು ಹೇಳಿದ್ರು ಅಂದರೆ ಅವ್ರು ಹಿಂದಿಯಲ್ಲಿ ಹೇಳಿದ್ರು, ನೋಡು ಶಂಕರಮೂರ್ತಿ, ಆ ಮನುಷ್ಯನ ಕಣ್ಣು ನೋಡು, ನೀನು ಕಣ್ಣು ನೋಡೋವಾಗ ಅವನಿಗೆ ಹೇಳಬೇಡ ನೋಡ್ತಾ ಇದ್ದೀನಿ ಅಂತ, ಹಾಗೆ ನೋಡು. ಅವನು ಆ ರೈತರು ಮಾತಾಡ್ತಾ ಇರ್ತಾರಲ್ಲ ತಮ್ಮ ಕಷ್ಟಗಳನ್ನು ಮೈಕಿನಲ್ಲಿ ಹೇಳ್ತಾ ಇದ್ದಾಗ ಈ ಮನುಷ್ಯನ ಕಣ್ಣನ್ನು ನೀನು ಗಮನಿಸು, ನಿನಗೆ ಅರ್ಥ ಆಗ್ತದೆ ಹೇಗೆ ಎಷ್ಟು ಇನ್ವಾಲ್ವ್ ಆಗ್ತಾನೆ ಅವನು. ನಾನು ನೀನು ಇನ್ವಾಲ್ವ್ ಆಗೋದಕ್ಕೂ ಆತ ಇನ್ವಾಲ್ವ್ ಆಗೋದಕ್ಕೂ ವ್ಯತ್ಯಾಸ ಇದೆ ಅಂತ. ಅದು ಮುಖ್ಯಮಂತ್ರಿ ಆಗ್ತಾರೆ ಅಂತ ಯಾವ ಗಳಿಗೆಯಲ್ಲಿ ಹೇಳಿದ್ರು, ಕರ್ನಾಟಕದ ಮುಖ್ಯಮಂತ್ರಿ ಆದರು, ಒಳ್ಳೆಯ ಹೆಸರನ್ನು ಗಳಿಸಿದ್ರು, ಎಷ್ಟು ಯೋಜನೆಗಳನ್ನು ಯಾವ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದ್ದವರು. ಈ ರೀತಿ ಯಡಿಯೂರಪ್ಪನವ್ರು ಮಾಡಿಸ್ಕೊಂಡು ಬಂದಿರತಕ್ಕಂಥ ಅವರ ಜೀವನ ಹಾಗೇ ಕಣ್ಣು ಮುಂದೆ ಹಾಗೇ ಬರ್ತದೆ. ಇಂಥ ಒಬ್ಬ ಅದ್ಭುತ ವ್ಯಕ್ತಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಯಡಿಯೂರಪ್ಪ. ಅಭಿವೃದ್ಧಿಯನ್ನೇ ಧ್ಯಾನಿಸಿದ ಯಡಿಯೂರಪ್ಪನವರು ಆಡಳಿತದ ಅನುಕೂಲಕ್ಕಾಗಿ ಯಾದಗಿರಿಯನ್ನು ಜಿಲ್ಲೆಯಾಗಿಸಿದರು. ತಮಿಳುನಾಡು ಕರ್ನಾಟಕದ ನಡುವಿನ ರಾಜಕೀಯ ಸಮರಗಳ ನಡುವೆಯೂ ಸಾಂಸ್ಕೃತಿಕ ಬೆಸುಗೆಯನ್ನು ಸಾಧ್ಯವಾಗಿಸಿದ ಹಿರಿಮೆ ಇವರದ್ದು.
ಚೆನ್ನೈನಲ್ಲಿ ಸರ್ವಜ್ಞನ ಪ್ರತಿಮೆ, ಬೆಂಗಳೂರಿನಲ್ಲಿ ತಿರುವಳ್ಳುವರ್ ಪ್ರತಿಮೆ ಸ್ಥಾಪಿಸಿ ಎರಡು ರಾಜ್ಯಗಳ ಸಾಂಸ್ಕೃತಿಕ ಬಾಂಧವ್ಯವನ್ನು ಗಟ್ಟಿ ಮಾಡಿದರು. ಪ್ರಗತಿಪರವಾದ ಆಶಯಗಳೊಂದಿಗೆ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಪಣತೊಟ್ಟ ಯಡಿಯೂರಪ್ಪನವರು ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದರು. ಅವುಗಳಲ್ಲಿ ಗ್ರಾಮಗಳ ಅಭಿವೃದ್ಧಿಗಾಗಿ ಸುವರ್ಣಗ್ರಾಮ ಯೋಜನೆ, ಭಾಗ್ಯಲಕ್ಷ್ಮಿ, ಸಂಧ್ಯಾ ಸುರಕ್ಷಾ, ಆರೋಗ್ಯ ಕವಚ, 108 ಆಂಬ್ಯುಲೆನ್ಸ್ ಸೇವೆ, ವಾಜಪೇಯಿ ಆರೋಗ್ಯಶ್ರೀ ಯೋಜನೆಗಳು ಕೆಲವು. ಕಾಲ್ನಡಿಗೆಯಲ್ಲಿ ಶಾಲೆಗೆ ಹೋಗುತ್ತಿದ್ದ ರಾಜ್ಯದ 36.6 ಲಕ್ಷ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉಚಿತ ಬೈಸಿಕಲ್ ನೀಡಿ ಅವರ ಪ್ರೀತಿಗೂ ಪಾತ್ರರಾದರು. ಇದಲ್ಲದೆ ರಾಜ್ಯದ ಜಲಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಂಡು ಬರಪೀಡಿತ ಜಿಲ್ಲೆಗಳ ನೀರಿನ ಬವಣೆಯನ್ನು ನೀಗಿಸಲು ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ 14 ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಿ ಸುಮಾರು 46,000 ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ನೀಡುವಲ್ಲಿ ಯಶಸ್ವಿಯಾದರು. ರಾಜ್ಯದ ವೈವಿಧ್ಯತೆಯನ್ನು ಪರಿಚಯಿಸಲು ಹಾಗೂ ಹೊಸ ಹೊಸ ಆವಿಷ್ಕಾರಗಳನ್ನು ಜಾರಿಗೆ ತರಲು ವಿಶೇಷ ತಜ್ಞರ 14 ಕಾರ್ಯಪಡೆಗಳನ್ನು ರಚಿಸಲಾಯಿತು. ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಮಿಷನ್ 2020 ಕಾರ್ಯಕ್ರಮ, ಸಾವಯವ ಕೃಷಿ ಮಿಷನ್ ಸ್ಥಾಪನೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಹೊಸ ರೈಲ್ವೆ ಲೈನ್ಗಳ ಅಭಿವೃದ್ಧಿ, ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳ ಅಗಲೀಕರಣ, ಬೆಂಗಳೂರು ಅಲ್ಲದೆ ರಾಜ್ಯದ ಇನ್ನಿತರ ಮಹಾನಗರ ಪಾಲಿಕೆಗಳಿಗೆ 2 ವರ್ಷಗಳಿಗೊಮ್ಮೆ 100 ಕೋಟಿ ರೂಪಾಯಿ ಅನುದಾನ ನೀಡಿದರು. ಕೃಷಿ, ತಾಂತ್ರಿಕ ಹಾಗೂ ಇನ್ನಿತರ ಹೊಸ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಿ ರಾಜ್ಯದ ಏಳಿಗೆಗೆ ಮುನ್ನುಡಿ ಬರೆದರು. ಅಷ್ಟೇ ಅಲ್ಲ, ಸಾಮಾನ್ಯ ರೈತರೊಂದಿಗಿನ ಒಡನಾಟ, ಜನಸಾಮಾನ್ಯರ ಸಮಸ್ಯೆಗಳನ್ನು ಆಲಿಸುವ ಮೂಲಕ ತಾವೊಬ್ಬ ಜನಾನುರಾಗಿ ನಾಯಕ ಎಂಬುದನ್ನು ಎಲ್ಲರ ಮನಸ್ಸಿನಲ್ಲಿ ದಾಖಲಿಸಿದರು. 2009 ಬೆಳಗಾವಿಯಲ್ಲಿ ಸುವರ್ಣಸೌಧ ನಿರ್ಮಿಸಿ ಅಧಿವೇಶನ ನಡೆಸಿ ಉತ್ತರ ಕರ್ನಾಟಕದಲ್ಲೂ ಅಧಿಕಾರ ಕೇಂದ್ರ ಸ್ಥಾಪಿಸಿ ವಿಶ್ವಾಸ ಗೆದ್ದರು ಯಡಿಯೂರಪ್ಪನವರು. ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ಇದಕ್ಕೆ ಮೂಲ ಕಾರಣ ಇವರ ಅವಧಿಯಲ್ಲಿ ನಿರ್ಮಾಣವಾದ ಕೈಗಾರಿಕಾ ಸ್ನೇಹಿ ವಾತಾವರಣ. ಸೆಮಿಕಂಡಕ್ಟರ್, ಬಯೋಟೆಕ್, ಇಲೆಕ್ಟ್ರಾನಿಕ್ ಹಾಗೂ ಹಾರ್ಡ್ವೇರ್ ಪಾಲಿಸಿ ಸೇರಿದಂತೆ ಅನೇಕ ಕಾರ್ಯನೀತಿಗಳನ್ನು ಅನುಷ್ಠಾನಕ್ಕೆ ತಂದರು. ರಾಜ್ಯದಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಪೂರಕವಾಗಿ ಬಂಡವಾಳ ಹೂಡಿಕೆದಾರರಿಗೆ ಪ್ರೋತ್ಸಾಹ ನೀಡುವ ಹಲವಾರು ಕಾರ್ಯಕ್ರಮಗಳು ಇವರ ಕಾಲದಲ್ಲಿ ಘೋಷಣೆಯಾದವು. ಆಸ್ ಎ ಹ್ಯೂಮನ್ ಬೀಯಿಂಗ್, ಸರಳವಾದ ಮನುಷ್ಯ, ನೇರವಾದ ಮನುಷ್ಯ, ಸಿಟ್ಟಿನ ಮನುಷ್ಯ, ದ್ವೇಷ ಗೊತ್ತಿಲ್ಲ ನನಗೆ. ನಾನು ಅವ್ರು ಯಾರ ಮೇಲೂ ದ್ವೇಷ ಸಾಧಿಸಿದ್ದನ್ನು ಇವತ್ತಿಗೆ ನೋಡಿಲ್ಲ. ತಾನಾಗಿ ತಾನು ಕಷ್ಟಪಟ್ಟು ಮೇಲೆ ಬಂದಂಥ ಒಬ್ಬ ಮನುಷ್ಯ, ಅತಿ ಸಾಮಾನ್ಯ ಹಿನ್ನೆಲೆಯಿಂದ ಈ ಎತ್ತರಕ್ಕೆ ಏರಿದಂಥ ಮನುಷ್ಯ, ರೈತ ಜನರ ಮನಸ್ಸಿನಲ್ಲಿ ತಾನು ಉಳಿದೋಗಿದ್ದಾರೆ. ತಮ್ಮದೇ ಆದಂಥ ಒಂದು ಮೊಂಡುತನ ಇದೆ ಅವರಿಗೆ ಕೆಲವು ಮಾಡಬೇಕು ಅಂತಕ್ಕಂಥದ್ದು. ಐ ಥಿಂಕ್ ರಾಜ್ಯಕ್ಕೆ ಒಳ್ಳೆಯದಾಗಬೇಕು. ಏರುಮುಖವಾಗಿ ಸಾಗುತ್ತಿದ್ದ ಯಡಿಯೂರಪ್ಪನವರ ರಾಜಕೀಯ ಜೀವನದಲ್ಲಿ ಕೆಲವು ತೊಡಕುಗಳು ಕಾಣಿಸಿಕೊಂಡವು. ಕಾರಣಾಂತರಗಳಿಂದ ಬಿಜೆಪಿ ರಾಷ್ಟ್ರ ನಾಯಕರ ಸೂಚನೆಯ ಮೇರೆಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಇವರ ನೇತೃತ್ವದಲ್ಲಿಯೇ ಡಿವಿ ಸದಾನಂದಗೌಡ, ನಂತರ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದರು. ಇದಾದ ಮೇಲೆ ಕಾರಣಾಂತರಗಳಿಂದ ಪಕ್ಷದ ಪ್ರಾಥಮಿಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹೊರಬಂದರು. ಆದರೆ ಬಿಜೆಪಿಗೆ ಯಡಿಯೂರಪ್ಪನವರು ಅನಿವಾರ್ಯ ಎಂಬುದು ನಿರ್ವಿವಾದದ ಮಾತು. ಯಡಿಯೂರಪ್ಪನವರ ನಾಯಕತ್ವ ಅಗತ್ಯ ಎಂದು ತಿಳಿದ ಬಿಜೆಪಿ ಅವರಿಗೆ 2014 ಜನವರಿಯಲ್ಲಿ ಬಿಜೆಪಿಗೆ ಮರಳಲು ಆಹ್ವಾನಿಸಿತು. ಯಡಿಯೂರಪ್ಪನವರು ಪಕ್ಷಕ್ಕೆ ಮರಳಿದ್ದು ಬಿಜೆಪಿಗೆ ಆನೆ ಬಲ ಬಂದಂತೆ ಆಯಿತು. ನಮಗೆ ಬಸವಣ್ಣವರು ಒಂದು ವಚನ ನೆನಪಾಗುತ್ತೆ, ಕೊಲುವೆನೆಂಬ ಭಾಷೆ ದೇವರದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ಅಂತ. ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ, ರಂಗದಲ್ಲಿ ಅವ್ರಿಗೆಲ್ಲ ಸವಾಲುಗಳು ಬಂದಿದ್ದು ಅಂದರೆ, ಇನ್ನು ಸಾಕಪ್ಪ ಈ ರಾಜಕೀಯನೇ ಬೇಡ ಅನ್ನುವಷ್ಟು ಮನಸ್ಥಿತಿ ಉಂಟಾಗೋ ರೀತಿಯಲ್ಲಿ ಬಂದರು. ಅವ್ರ ಮನಸ್ಥಿತಿ ಮಾತ್ರ
ಏನೇ ಸವಾಲುಗಳು ಬಂದರೆ ನಾನು ಗೆಲ್ತೀನಿ, ಗೆಲುವನೆಂಬ ಭಾಷೆ ಭಕ್ತ ಅನ್ನೋದು ಅಂತ ಹೇಗೆ ಬಸವಣ್ಣವ್ರು ಹೇಳ್ತಾರೋ ಹಾಗೆ ಏನೇ ಸವಾಲುಗಳು ಬಂದರೂ ಅವುಗಳನ್ನು ಸ್ವೀಕರಿಸಿ ಮೆಟ್ಟಿ ನಿಲ್ತಕ್ಕಂಥ ನಿಂತಿರತಕ್ಕಂಥ ಒಂದು ಎದೆಗಾರಿಕೆ ಯಡಿಯೂರಪ್ಪನಲ್ಲಿ ಅವರಲ್ಲಿರೋದನ್ನು ನಾವು ಕಾಣ್ತೀವಿ. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ 2014ರಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ ಯಡಿಯೂರಪ್ಪನವರು ಭಾರೀ ಬಹುಮತದೊಂದಿಗೆ ಜಯಗಳಿಸಿದರು. ಕರ್ನಾಟಕದ ಪರವಾಗಿ ಲೋಕಸಭೆಯಲ್ಲಿ ರೈತಪರ ಯೋಜನೆಗಳು, ಕಾವೇರಿ ಸಮಸ್ಯೆ ಪರಿಹರಿಸಲು ಸಲಹೆಗಳನ್ನು ನೀಡಿದರು. ಹೀಗೆ ರಾಷ್ಟ್ರ ರಾಜಕಾರಣದಲ್ಲೂ ತಮ್ಮ ಹೆಜ್ಜೆ ಗುರುತುಗಳನ್ನು ದಾಖಲಿಸಿದ ಧೀಮಂತ ನಾಯಕ ಯಡಿಯೂರಪ್ಪನವರು. ಕರ್ನಾಟಕದ ಒಬ್ಬ ಅಪರೂಪದ ನಾಯಕ ಅವರು. ಯಡಿಯೂರಪ್ಪನವರು ಹೋರಾಟದ ಹಿನ್ನೆಲೆಯಿಂದ ಬಂದವರು. ತಮ್ಮ ಜೀವನದ ಬಹುತೇಕ ವರ್ಷಗಳನ್ನೆಲ್ಲ ಅವರು ಅಧಿಕಾರದಿಂದ ಬಹುದೂರ ಉಳಿದು ಜನರ ಧ್ವನಿಯಾಗಿ ಕರ್ನಾಟಕದ ತುಂಬೆಲ್ಲ ತಿರುಗಿ ಹೋರಾಟ ಮಾಡಿರ್ತಕ್ಕಂಥವ್ರು. ರೈತರ ಪಕ್ಷಪಾತಿಗಳು ಅನ್ನೋದನ್ನು ತಮ್ಮ ನಿಲುವುಗಳ ಮುಖಾಂತರ ಜನರಿಗೆ ತೋರಿಸಿಕೊಟ್ಟು ವಿಶ್ವಾಸವನ್ನು ಕುದುರಿಸಿಕೊಂಡು ಶಕ್ತಿಯೇ ಇಲ್ಲದೇ ಇದ್ದಂಥ ಪಕ್ಷವನ್ನು ಒಂದು ಗಟ್ಟಿಯಾದ ಪಕ್ಷವನ್ನಾಗಿ ಮಾಡಿ ಇವತ್ತು ಆಡಳಿತಕ್ಕೆ ಬರುವ ಹಾಗೆ ಮಾಡೋದರಲ್ಲಿ ಮಾನ್ಯ ಯಡಿಯೂರಪ್ಪನವರ ಕೊಡುಗೆ BJP ಪಕ್ಷಕ್ಕೆ ಅಪಾರವಾದದ್ದಾಗಿದೆ. ಏನಾದರೂ ಒಂದು ಹಿಡಿದ್ರು, ಗಟ್ಟಿಯಾಗಿ ಹಿಡಿದ್ರು ಅಂದರೆ ಅದನ್ನು ಮುಟ್ಟುವರೆಗೆ ಸತತವಾಗಿ ಹೋರಾಟ ಮಾಡುವಂಥ ಅವರ ಸ್ವಭಾವ ಏನಿದೆ ಈ ಎತ್ತರಕ್ಕೆ ತೆಗೆದುಕೊಂಡು ಬಂದಿದೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಯಡಿಯೂರಪ್ಪನವರ ವರ್ಚಸ್ಸು ಹೆಚ್ಚಿದ್ದು 2018ರ ವಿಧಾನಸಭಾ ಚುನಾವಣಾ ಫಲಿತಾಂಶದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಹಿಂದಿನ ಚುನಾವಣೆಯಲ್ಲಿ 40 ಸ್ಥಾನಕ್ಕೆ ಇಳಿದಿದ್ದ BJPಯನ್ನು 104 ಸ್ಥಾನಗಳಲ್ಲಿ ಗೆಲ್ಲಿಸಿದ ಯಡಿಯೂರಪ್ಪನವರು 17 May 2018ರಂದು ಮೂರನೆಯ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಆದರೆ ಸಂಖ್ಯಾಬಲದ ಕೊರತೆಯಿಂದ 2 ದಿನಗಳಿಗೆ ರಾಜೀನಾಮೆ ನೀಡಬೇಕಾಯಿತು. ಶ್ರೀ ನರೇಂದ್ರ ಮೋದಿ ಅವರ ಪ್ರಚಂಡ ಜನಪ್ರಿಯತೆ ಮತ್ತು ಯಡಿಯೂರಪ್ಪನವರ ನಾಯಕತ್ವದಲ್ಲಿ 2019ರ ಲೋಕಸಭಾ ಚುನಾವಣೆಯಲ್ಲಿ BJP 25 ಲೋಕಸಭಾ ಕ್ಷೇತ್ರಗಳಲ್ಲಿ ಜಯಭೇರಿ ಬಾರಿಸಿದರು. ನಂತರ ಅಸ್ತಿತ್ವಕ್ಕೆ ಬಂದ Congress JDS ಸರ್ಕಾರದಲ್ಲಿ ಭಿನ್ನಮತ ಮೂಡಿದ ಕಾರಣ ಆಡಳಿತ ಪಕ್ಷದ ಹಲವಾರು ಶಾಸಕರು ರಾಜೀನಾಮೆ ನೀಡಿದರು. ಇದರ ಪರಿಣಾಮವಾಗಿ ಸಂಖ್ಯಾಬಲವಿಲ್ಲದೆ ಆಡಳಿತ ಸರ್ಕಾರ ಪತನವಾಯಿತು. ನಂತರದಲ್ಲಿ ಅತಿ ಹೆಚ್ಚು ಸ್ಥಾನ ಹೊಂದಿದ್ದ BJPಯ ಶಾಸಕಾಂಗ ಪಕ್ಷದ ನಾಯಕರಾದ ಯಡಿಯೂರಪ್ಪನವರು 26 July 2019ರಂದು 4ನೆಯ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ನನ್ನ ಮೊದಲನೇ ಆದ್ಯತೆ ರಾಜ್ಯದ ರೈತರ ಸಂಕಷ್ಟಗಳಿಗೆ ಸಂಸುವಂತಹದ್ದು. ರೈತ, ನೇಕಾರ, ಮೀನುಗಾರ, ಕೃಷಿ ಕಾರ್ಮಿಕ ಇವರೆಲ್ಲರ ಸಂಕಷ್ಟಕ್ಕೆ ಸ್ಪಂದಿಸೋ ದೃಷ್ಟಿಯಿಂದ ವಿಶೇಷವಾದ ಗಮನವನ್ನು ನಾವು ಕೊಡೋರಿದ್ದೇವೆ. ಮುಂದಿನ ದಿನಗಳಲ್ಲಿ ನಡೆದ 15 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ 12 ಕ್ಷೇತ್ರಗಳಲ್ಲಿ BJP ಇವರ ನಾಯಕತ್ವದಲ್ಲಿ ಪ್ರಚಂಡ ಗೆಲುವು ಸಾಧಿಸಿತು. ಅಧಿಕಾರ ವಹಿಸಿಕೊಂಡ ಕೂಡಲೇ ಯಡಿಯೂರಪ್ಪನವರು ಎದುರಿಸಿದ ಅತಿ ದೊಡ್ಡ ಸವಾಲು ರಾಜ್ಯ ಕಂಡ ಭಾರೀ ಪ್ರವಾಹ. ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ 10 ಜಿಲ್ಲೆಗಳಲ್ಲಿ ಅಪಾರ ಸಾವು, ನೋವು,
ಹಾಗೂ ಆಸ್ತಿ ಹಾನಿ ಉಂಟಾಯಿತು. ರಾಜ್ಯದ ಇತಿಹಾಸದಲ್ಲಿ ಕಂಡು ಕೇಳರಿಯದ ಪ್ರವಾಹ ಇದಾಗಿತ್ತು. ರಕ್ಷಣೆ ಮತ್ತು ಸೌಲಭ್ಯ ಕಾರ್ಯದಲ್ಲಿ ಇತಿಹಾಸ ನಿರ್ಮಿಸುವಂತೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸ್ಪಂದಿಸಿ ತಾವೇ ಖುದ್ದಾಗಿ ನೆರೆಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಜನರಿಗೆ ಧೈರ್ಯ ನೀಡಿದರು. ತಮ್ಮ ಮಂತ್ರಿಮಂಡಲದ ಸಚಿವರು ಮತ್ತು ಅಧಿಕಾರಿಗಳಿಗೆ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಮೊಕ್ಕಾಂ ಹೂಡಿ ತ್ವರಿತಗತಿಯಲ್ಲಿ ರಕ್ಷಣಾ ಕಾರ್ಯ ಕೈಗೊಳ್ಳಲು ಸೂಚನೆ ನೀಡಿದರು. ಇದಕ್ಕಾಗಿ ಪೊಲೀಸ್, ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಪಡೆ, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಹೆಲಿಕಾಪ್ಟರ್ ಮತ್ತು ದೋಣಿಗಳನ್ನು ಬಳಸಿ ಸಾವಿರಾರು ಜನರ ರಕ್ಷಣೆ ಮಾಡಿದ್ದಲ್ಲದೆ ನೊಂದ ಜನರಿಗೆ ತಾತ್ಕಾಲಿಕ ವಸತಿ ಕಲ್ಪಿಸಲು ಕ್ರಮ ಕೈಗೊಂಡರು. ರಾಜ್ಯದ ಬೊಕ್ಕಸದಿಂದ ಸುಮಾರು 6,450 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದರು. ಬೆಳೆ ಹಾನಿಗೆ 2,000 ಕೋಟಿ ರೂಪಾಯಿ, ಗ್ರಾಮೀಣ ಪಂಚಾಯತ್ ರಾಜ್ಯ ಇಲಾಖೆಗೆ 1,500 ಕೋಟಿ ರೂಪಾಯಿಗಳು, ಸಣ್ಣ ನೀರಾವರಿ ಇಲಾಖೆಗೆ 300 ಕೋಟಿ ರೂಪಾಯಿ ಹಾಗೂ ಲೋಕೋಪಯೋಗಿ ಇಲಾಖೆಗೆ 750 ಕೋಟಿ ರೂಪಾಯಿಗಳನ್ನು ನೀಡಿದರು. ನಂತರದಲ್ಲಿ ಕೇಂದ್ರದ ಗೃಹ ಸಚಿವರೊಂದಿಗೆ ಪ್ರವಾಹ ಪೀಡಿತ ಸ್ಥಳಗಳಲ್ಲಿ ಸಮೀಕ್ಷೆ ನಡೆಸಿ ಪರಿಸ್ಥಿತಿ ಮನವರಿಕೆ ಮಾಡಿಕೊಟ್ಟ ಯಡಿಯೂರಪ್ಪನವರು ಕೇಂದ್ರದಿಂದ ಮೊದಲನೇ ಕಂತಿನಲ್ಲಿ 1,800 ಕೋಟಿ, ಎರಡನೇ ಕಂತಿನಲ್ಲಿ 700 ಕೋಟಿ ರೂಪಾಯಿಗಳ ಪರಿಹಾರವನ್ನು ತರುವಲ್ಲಿ ಯಶಸ್ವಿಯಾದರು. ಯಡಿಯೂರಪ್ಪನವರು ಬಂದರು ಅಂದರೆ ಒಂದು ಸಂಚಲನ ಮೂಡುತ್ತೆ. ಅವರು ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ, ಅವರು ಸಭೆಗೆ ಬರ್ತಾ ಇದ್ದಾರೆ ಅಂತ ಅವ್ರು ನೋಡಿದ ತಕ್ಷಣವೇ ಏನೋ ಒಂದು ರೀತಿಯ ಸಂಚಲನ ಜನರಲ್ಲಿ ಆ ಸಭೆಯಲ್ಲಿ ಭಾಗವಹಿಸಿದವರು ಕಾಣಬಹುದಾಗಿದೆ. ಎಲ್ಲೇ ಹೋಗಲಿ ಅವರು ಮುಖ್ಯಮಂತ್ರಿಗಳು ಆದಾಗ ಅಷ್ಟೇ ಅಲ್ಲ, ಅಧಿಕಾರ ಕಳ್ಕೊಂಡು ಅವರು ಯಾವುದೇ ಸಮಾರಂಭದಲ್ಲಿ ಭಾಗವಹಿಸಿದಾಗಲೂ ಜನರು ಆ ರೀತಿ ಸ್ಪಂದಿಸ್ತಾ ಬಂದಿದ್ದಾರೆ. ಒಂದು ವಿಶೇಷತೆ ಅವ್ರದ್ದು, ಜನರ ಜೊತೆಗೆ ಭಾಳ ಹತ್ತಿರ ಅವರು. ಅವರು ನಿದ್ರೆ ಮಾಡಿರೋದೇ ಭಾಳ ಕಡಿಮೆ. ಏನೋ ನಾವು ಸಾಕಷ್ಟು ಸಾವಿರಾರು ಸಮಾರಂಭಗಳಲ್ಲಿ ಭಾಗವಹಿಸಿದ್ದೀವಿ, ಆದರೆ ದಣಿವಿಲ್ಲದ ರೀತಿಯಲ್ಲಿ ಅವರು ನಮ್ಮ ರಾಜ್ಯದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಅವರು ಅಹೋರಾತ್ರಿ ಪ್ರಯಾಣ ಮಾಡಿ ಅವರು ಜನರ ಹೃದಯಕ್ಕೆ ಭಾಳ ಹತ್ತಿರ ಆಗಿದ್ದಾರೆ. ಹೀಗಾಗಿ ಜನ ಅಂತಂದರೆ ಕೇವಲ ಒಂದು ಜಾತಿ ಜನ ಅಲ್ಲ, ಎಲ್ಲ ಜನಾಂಗದವರಿಗೂ ಅವರು ವಿಶೇಷ ರೀತಿಯ ಕಾಳಜಿಯನ್ನು ವಹಿಸಿರೋದನ್ನು ನಾವು ನೋಡ್ಬೋದು. ಯಾವುದೇ ಮತೀಯ ದೃಷ್ಟಿ ಅವರ ಒಂದು ಅಧಿಕಾರದಲ್ಲಿ ನಾವು ಕಾಣಲಿಲ್ಲ. ಎಲ್ಲ ಜನಾಂಗದವರಿಗೂ ಅವರವರ ಅವಶ್ಯಕತೆಗೆ ಅನುಗುಣವಾಗಿ ಅವರು ಸರ್ಕಾರದಿಂದ ಏನು ಸಹಾಯ ಮಾಡಬೇಕೋ ಅದನ್ನು ಅವರು ಮನಃಪೂರ್ವಕವಾಗಿ ಹೃದಯ ತುಂಬಿ ಅವರು ಮಾಡ್ತಾ ಬಂದಿದ್ದಾರೆ. ದಶಕಗಳಿಂದ ಹೈದರಾಬಾದ್ ಕರ್ನಾಟಕಕ್ಕೆ ಅನ್ಯಾಯವಾಗುತ್ತಿದೆ ಎಂಬ ಕೂಗು ಕೇಳಿ ಬರುತ್ತಲೇ ಇತ್ತು. ಕಲ್ಯಾಣ ಕರ್ನಾಟಕ ಹೆಸರಿನ ಯೋಜನೆಯನ್ನು ರೂಪಿಸಿ ಈ ಪ್ರದೇಶದ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಿದರು. ಇದು ಈ ಭಾಗದ ಯುವಜನತೆಗೆ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಲಿದೆ. ರೈತರ ಶ್ರೇಯಸ್ಸಿಗಾಗಿ ಸದಾ ಕಾರ್ಯಮಗ್ನರಾಗಿರುವ ಯಡಿಯೂರಪ್ಪನವರು ಕಸ್ಕಾರ್ಡ್ ಮತ್ತು ಡಿಸಿಸಿ ಬ್ಯಾಂಕುಗಳಲ್ಲಿ ಪಡೆದಿದ್ದ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಕೃಷಿ ಸುಸ್ತಿ ಸಾಲಗಳ ಬಡ್ಡಿ ಮನ್ನಾ ಮಾಡಲು ಆದೇಶಿಸಿದ್ದಾರೆ. ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಹಲವು ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಬಂದಿರುವ ಯಡಿಯೂರಪ್ಪನವರು ಕರ್ನಾಟಕವನ್ನು ಮಾದರಿ ರಾಜ್ಯವನ್ನಾಗಿಸಲು ನಿರಂತರ ಶ್ರಮಿಸುತ್ತಿದ್ದಾರೆ. 17 ವರ್ಷಗಳ ಬಳಿಕ ದಾವೋಸ್ನ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅಲ್ಲಿನ ತಜ್ಞರು ಗಣ್ಯರೊಂದಿಗೆ ಚರ್ಚಿಸಿ ಮರಳಿದ ಬಳಿಕ ಅಧಿಕಾರಿಗಳಿಗೆ ಅಲ್ಲಿ ಪಡೆದ ಸಲಹೆಗಳ ಅನುಷ್ಠಾನಕ್ಕೆ ಸೂಚನೆ ನೀಡಿದರು. ನಾನು ರೂಲಿಂಗ್ ಪಾರ್ಟಿಲಿದ್ದೆ, ಅವರು ಅಪೋಸಿಟ್ಲಿದ್ದರು. 2 ಜನ ಎಮ್ ಎಲ್ ಎ ಇದ್ರು ಗೊತ್ತು ನಿಮಗೆ? 2 ಜನ. ಅವರು ವಸಂತ್ ಬಂಗೇರ. ಇವತ್ತು 2 ಜನ ಎಮ್ ಎಲ್ ಇದ್ದ ಬಿಜೆಪಿ ಪಕ್ಷ ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳು 117 ಶಾಸಕರ ನಾಯಕತ್ವ ಹೊಂದಿದ್ದಾರೆ. ಇದರ ವಿಶ್ಲೇಷಣೆ ಮಾಡಿದಾಗ, ಚಿಂತನೆ ಮಾಡಿದಾಗ ಯಾಕೆ ಹೀಗಾಯಿತು ಅಂತ ಕೇಳಿದಾಗ, ಯಡಿಯೂರಪ್ಪನವರು ಒಂದು 3 ಗುಣ ಗುಣಗಳು: ಒಂದು ಹೋರಾಟಗಾರ, ಎರಡನೇದು ಛಲ, ಮೂರನೇದು
ಸಂಘಟನಾ ಶಕ್ತಿನೂ ಅದೇ, ಸಂಘಟನಾ ಚತುರೂ ಅದ. 9 ವಿಧಾನಸಭಾ ಚುನಾವಣೆಗಳಲ್ಲಿ 8 ಬಾರಿ ಗೆಲುವು ಸಾಧಿಸಿ, 2 ಬಾರಿ ವಿರೋಧ ಪಕ್ಷದ ನಾಯಕರಾಗಿ, 4 ಬಾರಿ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ ಹೆಗ್ಗಳಿಕೆ ಯಡಿಯೂರಪ್ಪನವರದ್ದು. ಆದರೆ ಯಾವುದೂ ಸುಲಭಕ್ಕೆ ದಕ್ಕಿದ್ದಲ್ಲ. ನಿರಂತರ ಹೋರಾಟ ನಡೆಸಿಯೇ ಎಲ್ಲವನ್ನೂ ಪಡೆದುಕೊಂಡಿದ್ದಾರೆ. ಯಾವುದೇ ಸ್ಥಾನ ಗೌರವ ಪಡೆಯುವುದಕ್ಕೆ ಪರಿಶ್ರಮ, ಅರ್ಹತೆ, ನಿಷ್ಠೆಗಳೇ ಮಾನದಂಡಗಳು. ಆದರೆ ಯಡಿಯೂರಪ್ಪನವರು ಮಾತ್ರ ಇವೆಲ್ಲವುಗಳನ್ನು ತಮ್ಮ ಛಲ ಹಾಗೂ ಸಂಘರ್ಷದ ಮೂಲಕ ಸಾಧಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಪುಟ್ಟ ಗ್ರಾಮದ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಸಾರ್ವಜನಿಕ ಬದುಕು ಆರಂಭಿಸಿದ ಯಡಿಯೂರಪ್ಪನವರು ರಾಜ್ಯದ ಉನ್ನತ ಹುದ್ದೆ ಅಲಂಕರಿಸಿದ್ದು ಒಂದೆಡೆಯಾದರೆ, ಜನಾನುರಾಗಿ ಜನಪರ ಹೋರಾಟಗಳಲ್ಲಿ ಸಕ್ರಿಯರಾಗಿ ಜನಾನುಕೂಲಿ ಕಾರ್ಯಕ್ರಮಗಳ ಮೂಲಕ ಧೀಮಂತ ನಾಯಕರಾಗಿ ಬೆಳೆದದ್ದು ಮತ್ತೊಂದೆಡೆ. ಈಗ 77 ವಸಂತಗಳನ್ನು ಪೂರೈಸಿರುವ ಸನ್ಮಾನ್ಯ ಶ್ರೀಯುತ ಯಡಿಯೂರಪ್ಪನವರಿಗೆ ನಾಡಿನ ಅಭ್ಯುದಯಕ್ಕೆ ಮತ್ತಷ್ಟು ಶ್ರಮಿಸುವ ಉತ್ಸಾಹ ಹುಮ್ಮಸ್ಸು ಹೆಚ್ಚಲಿ ಎಂಬುದು ರಾಜ್ಯದ ಜನತೆಯ ನಲ್ಮೆಯ ಹಾರೈಕೆ. ಹೋರಾಟವನ್ನೇ ತಮ್ಮ ಉಸಿರು ಮತ್ತು ಹೋರಾಟದಿಂದಲೇ ಎಲ್ಲವನ್ನೂ ಸಾಧಿಸಿದ ಯಡಿಯೂರಪ್ಪನವರು ನಿಜ ಅರ್ಥದಲ್ಲಿ ಛಲ ಬಿಡದ ಹೋರಾಟಗಾರರೇ ಸರಿ.